ನಮಸ್ಕಾರ. ವೈದ್ಯರ ಸಂಕಟ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೆಲ್ರಿಗೂ ಗೊತ್ತಿದೆ, ಮನುಕುಲಕ್ಕೆ, ಮನುಷ್ಯರಿಗೆ ಅಥವಾ ನಮಗೆ ಯಾರಿಗಾದರೂ ಯಾವುದೇ ನೋವು ಬಂದರೂ, ದೈಹಿಕವಾಗಿದ್ದರೂ ಮಾನಸಿಕವಾಗಿದ್ದರೂ, ನೇರವಾಗಿ ಸಂಪರ್ಕಿಸುವುದು ವೈದ್ಯರನ್ನು, ಅಥವಾ ತೀವ್ರವಾದಾಗ ವೈದ್ಯಕೀಯ ಸಕಲ ಸವಲತ್ತು ಸೌಲಭ್ಯಗಳಿರುವಂತಹ ಆಸ್ಪತ್ರೆಗಳನ್ನು. ಆದರೆ ಇಂತಹ ವೈದ್ಯರಿಗೆ, ಇಂತಹ ಆಸ್ಪತ್ರೆಗಳಿಗೆ, ಮೆಡಿಕಲ್ ಕಾಲೇಜುಗಳಿಗೆ ಮತ್ತು ಸಮಗ್ರವಾದಂತಹ ಒಟ್ಟು ವೈದ್ಯಕೀಯ ವ್ಯವಸ್ಥೆಗೆ ಒಂದು ಅಡಿಪಾಯವೇ ಇಲ್ಲದ, ತಳಪಾಯವೇ ಇಲ್ಲದಂತಹ ವ್ಯವಸ್ಥೆಯ ಜೋಡಣೆಯಿಂದ, ಹೊಂದಾಣಿಕೆಯಿಂದ ಸಂಕಟ ಎದುರಾದರೆ ಅದನ್ನು ಅಳಲನ್ನು ತೋಡಿಕೊಳ್ಳುವುದು ಯಾರ ಬಳಿ ಅನ್ನುವ ಪ್ರಶ್ನೆಯ ಜೊತೆಗೆ ವೈದ್ಯರ ಸಂಕಟ ನಿಮ್ಮೆದುರು ತೆರೆದುಕೊಳ್ತಾ ಇದೆ. ಕಾರ್ಯಕ್ರಮದ ಪೂರ್ತಿ ನಮ್ಮ ಜೊತೆ ಇದ್ದು ಕಾರ್ಯಕ್ರಮವನ್ನು ನೋಡಿ ನಮ್ಮೆಲ್ಲ ಸಂಕಟವನ್ನು ನಿವಾರಿಸುವಂತಹ ವೈದ್ಯೋ ನಾರಾಯಣೋ ಹರಿಹಿ ಎಂಬುದಾಗಿ ನಂಬಿರುವ ಹಿನ್ನೆಲೆಯಲ್ಲಿ ವೈದ್ಯರ ಸಂಕಟ ಏನು ಎತ್ತ ಅನ್ನುವುದನ್ನು ಅರ್ಥ ಮಾಡಿಕೊಂಡಾಗ ಲಾಭ ಆಗುವುದು ನಮಗೆ. ಏನಂದರೆ ವೈದ್ಯಕೀಯ ಸೇವೆಗಳನ್ನು ಪಡೆದುಕೊಳ್ಳುವ ಮಾಹಿತಿಯನ್ನು ಕೂಡ ಇದರ ಜೊತೆಗೆ ನಾವು ಅರಿತುಕೊಳ್ಳಬಹುದು. ಇದಕ್ಕಾಗಿ ನಮ್ಮ ಜೊತೆ ಇಬ್ಬರು ಅತಿಥಿಗಳಿದ್ದಾರೆ. ಮಂಗಳೂರಿನ ವೈದ್ಯಕೀಯ ಸೌಲಭ್ಯವನ್ನು ಅತ್ಯಂತ ಉನ್ನತ ದರ್ಜೆಗೆ ಏರಿಸಿದ, ಹೆಸರನ್ನು ಪಡೆದಿರುವಂತಹ ಜೆಜೆ ಆಸ್ಪತ್ರೆಯ ಮುಖ್ಯರಾದಂತಹ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಮತ್ತು ಇಂಡಿಯಾನಾ ಆಸ್ಪತ್ರೆಯ ಪ್ರಮುಖರಾಗಿರುವಂತಹ ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು, ವೈದ್ಯರುಗಳಾದ ನಿಮ್ಮಿಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಮುಖ್ಯವಾದಂತಹ ಮತ್ತು ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿರುವಂತಹ, ನಿಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನಮ್ಮ ಜೊತೆ ಕೊಡ್ತಾ ಇದ್ದೀರಿ. ನೀವು ನಿಮ್ಮ ಆಸ್ಪತ್ರೆಯಲ್ಲಿ ಅಥವಾ ಮನುಷ್ಯರನ್ನು ರಕ್ಷಿಸುವ, ಮನುಷ್ಯರನ್ನು ಕೊನೆಯ ಕ್ಷಣದ ಅಪಾಯದಿಂದ ಪಾರು ಮಾಡುವಲ್ಲಿ ಕೊನೆಯ ಕ್ಷಣದವರೆಗೂ ಕೂಡ ಹೋರಾಟ ಮಾಡಿ ಅವರನ್ನು ಗೆಲುವಿನ ದಡಕ್ಕೆ ಅಥವಾ ಬದುಕಿನ ವಾಹಿನಿಗೆ ತರುವಲ್ಲಿ ಪ್ರಯತ್ನಿಸುವ ನಿಮ್ಮ ಸಮಯವನ್ನು ನಮ್ಮ ಜೊತೆ ಕೊಡ್ತಾ ಇರುವುದಕ್ಕಾಗಿ ನಿಮಗೆ ಮೊತ್ತ ಮೊದಲಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಈ ಕಾರ್ಯಕ್ರಮದ ಒಂದು ಕೊನೆಯ ಹಂತವನ್ನು ತಲುಪಿಸಿ ನಿಮ್ಮನ್ನು ಬೀಳ್ಕೊಳ್ತೇನೆ ಅನ್ನುವ ಒಂದು ಭರವಸೆಯ ಜೊತೆಗೆ ನಿಮ್ಮನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬರಮಾಡಿಕೊಳ್ತಾ ಇದ್ದೇನೆ. ಮೊತ್ತ ಮೊದಲಾಗಿ ನಾವು ಆರಂಭಿಸಬೇಕಾದದ್ದು KPMEA ಅನ್ನುವ ಒಂದು 2007 ಕಾನೂನಿನ ಕುರಿತಂತೆ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಹೇಳಬೇಕು. ಏನಿದು, ಏನು ಆ್ಯಕ್ಟ್ ಇದು? ಕರ್ನಾಟಕ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ ಹೇಳಿ ಒಂದು ಆ್ಯಕ್ಟನ್ನು ಕರ್ನಾಟಕ ಸರ್ಕಾರ 2007 ಒಂದು ಹಮ್ಮಿಕೊಂಡಿತ್ತು. ಈ ಆ್ಯಕ್ಟಿನ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ಕ್ವಾಕರಿ ಅಂತ ಹೇಳಿದ್ರೆ ಏನು, ನಕಲಿ ವೈದ್ಯರುಗಳು ಅವರ ಹಾವಳಿ ಜಾಸ್ತಿ ಆಗಿರೋದ್ರಿಂದ, ಹಾಗೂ ಈ ನಮ್ಮ ಕ್ಲಿನಿಕ್ ಅಥವಾ ಆಸ್ಪತ್ರೆಯಲ್ಲಿ ಒಂದು ತಕ್ಕ ಮಟ್ಟಿನ ಸೌಲಭ್ಯಗಳನ್ನು ನೀಡುವ ಬಗ್ಗೆ ಅದರ ನ್ಯೂನತೆಗಳನ್ನು ಸರಿಪಡಿಸೋದಕ್ಕೋಸ್ಕರ ಇದೊಂದು ಆ್ಯಕ್ಟನ್ನು ಕರ್ನಾಟಕ ಗೌರ್ಮೆಂಟ್ ತಂದಿತ್ತು. ಈಗ ಅದನ್ನು ಅಮೆಂಡ್ ಮಾಡಬೇಕು, ಅದನ್ನು ಅದನ್ನು ಏನಾದರೂ ಅದರ ನ್ಯೂನತೆಗಳನ್ನಿದ್ರೆ ಅದನ್ನು ಸರಿಪಡಿಸಿಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ 2017 ಅದನ್ನು ಅಮೆಂಡ್ಮೆಂಟ್ ಮಾಡಬೇಕು ಅಂತ ನಮಗೆ ಹೇಳಿದರು. ಈ ಯಾವುದು ಕಾರಣಕ್ಕೆ ಈ ಒಂದು ಆ್ಯಕ್ಟ್ ಮೂಡಿ ಬಂದಿತ್ತು, ಈ ಕ್ವಾಕರಿಯನ್ನು ಅಬಾಲಿಷ್ ಮಾಡಬೇಕಂತ, ಆ ಕ್ವಾಕರಿ ಇನ್ನೂ ತನಕ ಅಬಾಲಿಷ್ ಆಗಲಿಲ್ಲ. ಬಟ್ ಆ ನಮ್ಮ ಯಾವುದು ಸೌಲಭ್ಯಗಳನ್ನು ನಾವು ಉನ್ನತ ಮಟ್ಟಿಗೆ ಏರಿಸಬೇಕು ಅಂತ ನಾವು ಆಲೋಚಿಸಿದ್ವಿ, ಸರ್ಕಾರಿ ಆಸ್ಪತ್ರೆಯಲ್ಲಿರಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಇರಲಿ, ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವು ಆಸ್ಪತ್ರೆಗಳನ್ನು ಅದನ್ನು ಉನ್ನತ ಮಟ್ಟಿಗೆ ಅದನ್ನು ತಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಹಾಗಾಗಿ ಈ ಅಮೆಂಡ್ಮೆಂಟ್ನ ಒಂದು ಅಮೆಂಡ್ಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಕಮಿಟಿಯನ್ನು ಮಾಡಲಾಗಿತ್ತು ಈ ಸಲ. ಆ ಕಮಿಟಿಯಲ್ಲಿ ಜಸ್ಟಿಸ್ ವಿಕ್ರಮಾಜಿತ್ ಸೇನ್ ಅಂತ ಅವರು ಅದರ ಚೇರ್ಮನ್ ಆಗಿದ್ರು. ಅದರಲ್ಲಿ ಖಾಸಗಿ ಆಸ್ಪತ್ರೆಗಳು, ಗವರ್ಮೆಂಟ್ ಆಸ್ಪತ್ರೆಯ ಡಾಕ್ಟರ್ಗಳು, ರೆಪ್ರೆಸೆಂಟೇಟಿವ್ಸು, NGOs, ಲಾ ಕಾಲೇಜ್ನವರು ಎಲ್ಲರನ್ನೂ ಕರೆದಿದ್ರು. ಕರೆದು ಅದಕ್ಕೆ ಒಂದು ಹೇಗೆ ಲೈನ್ ಬೈ ಲೈನ್ ಆ ಆಕ್ಟ್ ಅನ್ನು ನೋಡಿಬಿಟ್ಟು ಅದನ್ನು ಹೇಗೆ ಅಮೆಂಡ್ಮೆಂಟ್ ಮಾಡಬೇಕು ಅಂತ ಅವರು ಕೇಳಿದರು. ಅದೇ ಪ್ರಕಾರ ನಾವೆಲ್ಲ ಸೇರಿಬಿಟ್ಟು ಅದಕ್ಕೆ ಇಂಥದ್ದು ಅಮೆಂಡ್ಮೆಂಟ್ಸ್ ಮಾಡಬೇಕು ಅಂತ ಹೇಳಿ ಅದನ್ನು ಜಸ್ಟಿಸ್ ಅವರು ಸರ್ಕಾರಕ್ಕೆ ಕೊಟ್ಟಿದ್ರು. ಆದರೆ ಈ ಆಕ್ಟಿನ ಬದಲು ಅದನ್ನು ಬೇರೆ ರೀತಿಯಲ್ಲಿ ತಿರ್ಚಿಬಿಟ್ಟು ಈ ಒಂದು ಒತ್ತಡವನ್ನು ನಮ್ಮ ವೈದ್ಯಕೀಯ ಕ್ಷೇತ್ರಕ್ಕೆ ತರಲಿಕ್ಕೆ ಹೊರಟಿದರು. ಡಾಕ್ಟರ್ ಕುಂಬ್ಳೆಯವರು, ನೀವು ಒಬ್ಬ ಮಂಗಳೂರು ಪರಿಸರದಲ್ಲಿ ನಿಷ್ಣಾತರಾದಂತಹ ಕಾರ್ಡಿಯಾಲಜಿಸ್ಟ್ ಆಗಿ ಹೆಸರು ಮಾಡಿದವರು, ಮಂಗಳೂರು ನರ್ಸಿಂಗ್ ಹೋಮ್ಸ್ ಆ್ಯಂಡ್ ಹಾಸ್ಪಿಟಲ್ಸ್ ಓನರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥವ್ರು.
ಈ ಹಂತದಲ್ಲಿ ಇದು ಹೇಗೆ ಬದಲಾವಣೆ ಆದದ್ದು ಹೇಗೆ? ಈಗ ಒಂದು ಒಂದು ವಿಷಯದಲ್ಲಿ ತಜ್ಞರು ಪರಿಣತರು ಕಾನೂನಿನ ವ್ಯಾಪ್ತಿಗೆ ಒಳಪಟ್ಟವರು ಸೇರಿ ಮಾಡಿದಂತಹ ಒಂದು ಹೇಗಿರಬೇಕು ಅನ್ನುವಂತಹ ಒಂದು ಸೂಚನೆಗಳ ಪಟ್ಟಿ, ಅದು ಅದು ಬದಲಾದದ್ದು ಹೇಗೆ ಮತ್ತು ಏನು ಅಂತ ಬದಲಾಯಿತು? ಇಲ್ಲಿ ಹೆಸರೇ ಹೇಳುವ ಹಾಗೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂದರೆ ಇದರಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಸೇರಿಲ್ವ, ಹೇಗೆ ಏನು ಅಂತ? ಇದು ಆ್ಯಕ್ಚುಲಿ ಈ ಡಾಕ್ಟರ್ ಪ್ರಶಾಂತ್ ಹೇಳಿದ್ರ ಈ ಜಡ್ಜಸ್ ಮತ್ತು ಡಾಕ್ಟರ್ಸ್ ಲಾಯರ್ಸ್ ಎಲ್ಲ ಸೇರಿಸಿ ಕೊಟ್ಟ ಈ ಇದು ಅಮೆಂಡ್ಮೆಂಟ್ ಆ್ಯಕ್ಟ್ ಆ್ಯಕ್ಚುಲಿ ಅಸೆಂಬ್ಲಿಯಲ್ಲಿ ಬರಲಿಲ್ಲ. ಅಸೆಂಬ್ಲಿಯಲ್ಲಿ ಬಂದದ್ದು ಬೇರೆ ಒಂದು ಆ್ಯಕ್ಟ್ ಇದಕ್ಕೆ ಬದಲು. ಅದರಲ್ಲಿ ಆ್ಯಕ್ಚುಲಿ ಕರ್ನಾಟಕ ಡಾಕ್ಟರ್ಸ್ ಪ್ರಾಕ್ಟೀಷನರ್ಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ಗೆ ಬದಲು ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಿಗೆ ಬರೆದಿದೆ. ಅದು ಯಾಕಂದರೆ ಗೌರ್ಮೆಂಟ್ ಡಾಕ್ಟರ್ಸ್ಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅವರು ಸಪ್ರೇಟ್ ಮಾಡಿದೆ, ಇದರಲ್ಲಿ ಇನ್ಕ್ಲೂಡ್ ಮಾಡಲಿಲ್ಲ. ಇದರಿಂದ ವಿನಾಯಿತಿ ಕೊಟ್ಟು ಅದು ಪ್ರತ್ಯೇಕ, ಅದು ಅದು ಪ್ರತ್ಯೇಕ, ಅದು ಇನ್ಕ್ಲೂಡೇ ಮಾಡಲಿಲ್ಲ. ಹಾಗಾದರೆ ಈ ಕಾನೂನಲ್ಲ ಇವರಿಗೆ ಮಾತ್ರ, ಪ್ರೈವೇಟ್ ಹಾಸ್ಪಿಟಲ್ಗೆ ಪ್ರೈವೇಟ್ ಡಾಕ್ಟರ್ಸ್ಗೆ ಮಾತ್ರ. ಅಂದರೆ ಪ್ರೈವೇಟ್ ಹಾಸ್ಪಿಟಲ್ಗೆ ಏನಾದರೂ ಡಾಕ್ಟರ್ಸ್ ಏನಾದರೂ ನೆಗ್ಲಿಜಿಯನ್ಸ್ ಏನಾದರೂ ತಪ್ಪು ಮಾಡಿದರೆ, ಪ್ರೈವೇಟ್ ಹಾಸ್ಪಿಟಲ್ಗಳು ಏನಾದರೂ ತಪ್ಪು ಮಾಡಿದರೆ ಇಮ್ಮಿಡಿಯೇಟ್ ಆಗಿ, ತಪ್ಪು ಮಾಡಿದಂದರೆ ಬೈ ನೆಗ್ಲಿಜಿಯನ್ಸ್ ಇದ್ದರೆ ಇಮ್ಮಿಡಿಯೇಟ್ ಆಗಿ ಪ್ರೈವೇಟ್ ಹಾಸ್ಪಿಟಲ್ ಮ್ಯಾನೇಜಿಂಗ್ ಡೈರೆಕ್ಟರ್ ಅಥವಾ ಚೇರ್ಮನ್ ಅವರಿಗೆ 5 ವರ್ಷಕ್ಕೆ ಜೈಲಿಗೆ ಕಳಿಸ್ಬೇಕು ಅಥವಾ ಡಾಕ್ಟರ್ಸ್ಗೆ 5 ವರ್ಷಕ್ಕೆ ಜೈಲಿಗೆ ಕಳಿಸ್ಬೇಕು ಅಂತ ಇದು ಮೇಯ್ನ್. ಇದರಲ್ಲಿ ಒಂದು ಈ ಕಾನೂನಲ್ಲಿ ಹೊಸ ಬಂದದ್ದು ಇದು ಮೇಯ್ನ್ ಆಗಿ. ಮೊದಲು ಆ ಥರ ಇರಲಿಲ್ಲ. ಏನಾದರೂ ಪೇಷಂಟ್ಗೆ ಕಂಪ್ಲೇಂಟ್ ಇದ್ದರೆ ಪೇಷಂಟ್ ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು, ಸಿವಿಲ್ ಕೋರ್ಟ್ಗೆ ಹೋಗ್ಬೋದು, ಮೆಡಿಕಲ್ ಅಸೋಸಿಯೇಷನ್ ಅವರಿಗೆ ಬರೀಬೋದು. ಅಂದರೆ ಬಂದರೆ ಅವರು ಆ್ಯಕ್ಷನ್ ತೆಗಿತಾರೆ ಅದಕ್ಕೆ. ಈಗ ಅದೆಲ್ಲ ಬಿಟ್ಟು ಜಿಲ್ಲಾ ಕೌನ್ಸಿಲ್ ಅಧಿಕಾರಿಗಳ ಇದೊಂದು ಸಿಇಒಗೆ ಅಧಿಕಾರ ಅವರಿಗೆ ಕಂಪ್ಲೇಂಟ್ ಕೊಟ್ಟರೆ ಅವರೇ ತನಿಖೆ ಎಂಕ್ವೈರಿ ಮಾಡಿ ಅವರಿಗೆ ಒಂದು ಡಿಸಿಷನ್ ತಗೊಳ್ಳೋದೊಂದು ಇದು ಕೊಡ್ತಾರೆ ಈ ಆ್ಯಕ್ಟ್ನಲ್ಲಿ ಪವರ್. ಈ ಪವರ್ ಏನಂದ್ರೆ ಅವರಿಗೆ ಅನಿಸ್ತದೆ ಓಕೆ ಈ ಡಾಕ್ಟರ್ಸ್ ನೆಗ್ಲಿಜೆನ್ಸ್ ಉಂಟು, ಅವರಿಗೆ ಗೊತ್ತು ಅವರು ಮೆಡಿಕಲ್ ಡಾಕ್ಟರ್ಸ್ ಅಲ್ಲ, ಅವರು ಜಿಲ್ಲಾ ಪಂಚಾಯತ್ನ ಸಿಇಒ, ಅವರು ಮೆಡಿಕಲ್ ಯಾವ ಕನೆಕ್ಷನ್ ಇಲ್ಲ ಅವರಿಗೆ. ಇದು ಒಂದು ಗೌರ್ಮೆಂಟ್ ಡಾಕ್ಟರ್ಸ್ಗೆ ಅಥವಾ ಒಂದು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಡಾಕ್ಟರ್ಸ್ಗೆ ಬೇರೆ ಯಾರು ಡಾಕ್ಟರ್ಸ್ ಕೊಟ್ಟರೆ ಅವ್ರಿಗೆ ಗೊತ್ತಾಗುತ್ತೆ ವಿಷಯ, ಅದು ಡಾಕ್ಟರ್ಸ್ ನೆಗ್ಲಿಜೆನ್ಸ್ ಉಂಟಾ ಇಲ್ಲ. ಇದ್ದರೆ ಅವರು ಪನಿಷ್ಮೆಂಟ್ ಮಾಡಲೇಬೇಕು, ಡಾಕ್ಟರ್ಸ್ ಆದ್ರೂ ನೆಗ್ಲಿಜೆನ್ಸ್ ಇದ್ರೆ ಪನಿಷ್ಮೆಂಟ್ ಮಾಡಬೇಕು. ಅವು ಈ ಗೊತ್ತಿಲ್ಲದವರಿಗೆ ಅವರೇ ಹೇಗೆ ಪನಿಷ್ಮೆಂಟ್ ಕೊಡೋದು, ಅವರೇ ಹೇಗೆ ರೆಕಮೆಂಡ್ ಮಾಡೋದು 5 ವರ್ಷ ಡಾಕ್ಟರ್ಸ್ ಕೊಡೋದು? ಅಂದರೆ ಇದು ಡಾಕ್ಟರ್ಸ್ ಫ್ರೆಂಡ್ಲಿ ಅಲ್ಲ, ಇದೊಂದು ಡ್ರಕೋನಿಯನ್ ಲಾ ಅಂತ ಹೇಳ್ತಾರೆ ಆ ಥರ ಲಾ. ಹಾಗೆ ಇದಕ್ಕೋಸ್ಕರ ಬಹಳ ಬಹಳ ಮುಖ್ಯವಾದಂತಹ ವಿಷಯಕ್ಕೆ ಪ್ರವೇಶಿಸಬೇಕು. ವೈದ್ಯಕೀಯ ಸೇವೆ ಅನ್ನುವಂಥದ್ದು ಗ್ರಾಹಕರ ಸೇವೆಯಲ್ಲಿ ಬರ್ತದೋ ಇಲ್ವೋ ಅನ್ನುವಂಥ ಒಂದು ಚರ್ಚೆಯ ನಡುವೆ ಕೂಡ ಗ್ರಾಹಕರ ಸೇವೆಗೆ ಅದನ್ನು ಪರಿಗಣಿಸಲಾಗಿದೆ. ಒಬ್ಬ ವೈದ್ಯನಾದಂತಹ ವ್ಯಕ್ತಿ ಅಥವಾ ಒಂದು ನರ್ಸಿಂಗ್ ಹೋಮ್, ಅದು ಎಷ್ಟು ದೊಡ್ಡದಿರಲಿ ಎಷ್ಟು ಸಣ್ಣದಿರಲಿ, ಒಬ್ಬ ವ್ಯಕ್ತಿಯನ್ನು ಅತ್ಯಂತ ಆತ್ಮೀಯವಾಗಿ ಗುರುತಿಸಿ, ಸಾಧಾರಣವಾಗಿ ಆಡು ಭಾಷೆಯಲ್ಲಿ ಒಂದು ಮಾತಿದೆ, ಯಾರ ಹತ್ರ ಏನು ಅಡಗಿಸಿದ್ರು ತೊಂದರೆ ಇಲ್ಲ, ವೈದ್ಯರ ಹತ್ರ ಏನನ್ನು ಅಡಗಿಸಿಡಬಾರ್ದು. ಕರೆಕ್ಟ್. ಈ ಈ ಈ ವಿಷಯ ಏನನ್ನು ಹೇಳುತ್ತದೆ ಅಂತಂದರೆ ವೈದ್ಯರ ಮತ್ತು ರೋಗಿಯ ಮಧ್ಯೆ ಒಂದು ಭಾವನಾತ್ಮಕವಾದ ಸಂಬಂಧ ಮತ್ತು ಆ ಸ್ಪರ್ಶ ಇರುತ್ತದೆ ಅಂತ. ನಮ್ಮ ಹಿರಿಯರ ಕಾಲದಲ್ಲಿ ನಾವು ಹೇಳುದು ಕೇಳಿದ್ದೇವೆ, ಆ ಡಾಕ್ಟರ್ ಕೈಗುಣ ಭಾರಿ ಒಳ್ಳೆಯದು. ಕೈಗುಣ ಅಂದರೆ ಬಹಳ ಒಂದು ಕೇವಲ ಒಂದು ಬಾಯಿ ಮಾತಿಗೆ ಇರುವಂತಹ ಮಾತಲ್ಲ, ಆ ಆಸ್ಪತ್ರೆಗೆ ಹೋದರೆ ಅಲ್ಲಿರುವ ವೈದ್ಯರ ಶುಶ್ರೂಷಾ ವಿಧಾನ, ಅವರ ಮಾತು ಕತೆಗಳು. ಎಷ್ಟೋ ಸಲ ಮನೆಯಲ್ಲಿ ಅಪ್ಪ ಹೇಳಿದ ಮಾತನ್ನು ಕೇಳದ ಮಗ ವೈದ್ಯರು ಹೇಳಿದರೆ ಕೇಳ್ತಾನೆ, ಮಕ್ಕಳು ಹೇಳಿದ್ದನ್ನು ಕೇಳದ ಹಿರಿಯವರು ಡಾಕ್ಟರ್ ಹೇಳಿದರೆ ಡಾಕ್ಟರ್ ನನಗೆ ಹೀಗೆ ಹೇಳಿದ್ದಾರೆ ಅಂತ ಕೇಳ್ತಾರೆ. ಅಂದರೆ ಒಂದು ಭಾವನಾತ್ಮಕವಾದ ಸಂಬಂಧವನ್ನು ಹೊರತುಪಡಿಸಿದ ವ್ಯವಹಾರಕ್ಕೆ ಮಾತ್ರ ಇದನ್ನು ಸೀಮಿತಗೊಳಿಸಿ ವ್ಯವಹಾರದಲ್ಲಿಯೂ ಒಂದು ಸಸೂತ್ರವಾದಂತಹ ಒಂದು ಚೌಕಟ್ಟನ್ನು ಮೀರಿದ ವ್ಯವಸ್ಥೆ ಇಲ್ಲಿ ಆಗಿದೆ ಅಂತನ್ನುವಾಗ ಇದರ ಹಿಂದೆ ಏನು ಕೆಲಸ ಮಾಡಿ ಯಾವ ಕಾರಣ? ಒಂದ, ನಿಜವಾಗಿ ವೈದ್ಯಕೀಯ ವ್ಯಕ್ತಿತ್ವಗಳಿಗೆ ಅಥವಾ ಆಸ್ಪತ್ರೆಗಳಿಗೆ ಇದರಿಂದ ಪ್ರಯೋಜನ ಆಗಬೇಕು, ಅದಲ್ಲ ಗ್ರಾಹಕರಿಗೆ ಅಥವಾ ಸಾರ್ವಜನಿಕರಿಗೆ ಇದರ ಪ್ರಯೋಜನ ಆಗಬೇಕು. ಈ ನಡೆಗಳಿಂದ ಇಬ್ಬರಿಗೂ ತೊಂದರೆ, ಇಬ್ಬರಿಗೂ ನಷ್ಟ. ಒಂದು ಒಳ್ಳೆಯ ಸೇವೆ, ಉದಾಹರಣೆಗೆ ನಮ್ಮ ಮಂಗಳೂರು ನಗರವನ್ನೇ ತೆಗೆದುಕೊಳ್ಳದಿದ್ರೆ ಇವತ್ತು ಎಜೆ ಆಸ್ಪತ್ರೆ ಅಥವಾ ಇಂಡಿಯಾನ ಆಸ್ಪತ್ರೆ ಕೊಡಬಹುದಾದಂತಹ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯಗಳು ಇಲ್ಲದೇ ಹೋಗಿದ್ದಲ್ಲಿ ಒಂದು ಸಲ ಕಲ್ಪಿಸಿಕೊಳ್ಳೋಣ, ಆ ಈ 2 ಆಸ್ಪತ್ರೆಗಳು ಇಲ್ಲಿಲ್ಲ ಅಂತ, ಆ ಸೇವೆಗಳನ್ನು ಪಡೆಯುವುದಕ್ಕೆ ಜನ ಏನು ಮಾಡಬೇಕಿತ್ತು, ಎಲ್ಲಿಗೆ ಹೋಗಬೇಕಿತ್ತು? ಸರ್ಕಾರಿ ಆಸ್ಪತ್ರೆಯಲ್ಲಿ ಅಂತೂ ಇದು ಲಭ್ಯ ಇಲ್ಲ. ಹೀಗಿರುವಾಗ ಈ ವಿಷಯಗಳನ್ನು ಗಮನಿಸಿ ನೋಡಿದರೆ ಇತ್ತ ರೋಗಿಗಳಿಗೆ ಅಥವಾ ಗ್ರಾಹಕರಿಗೆ ಲಾಭ ಇಲ್ಲ, ಆಸ್ಪತ್ರೆಗಳಿಗೆ ಲಾಭ ಇಲ್ಲ, ಮತ್ತು ಯಾವ ಕಾರಣಕ್ಕೆ ಇದನ್ನು ಈ ರೀತಿ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರಿಗೆ ಏನು ಅನಿಸುತ್ತೆ? ಈಗ ನಾವು ಈ ಆ್ಯಕ್ಟಲ್ಲಿ ಏನು ಹೇಳಿದ್ವಿ ಅಂತ ಹೇಳಿದ್ರೆ ಅಮೆಂಡ್ಮೆಂಟಲ್ಲಿ ನಾವು ಗಾರ್ಮೆಂಟ್ ಆಸ್ಪತ್ರೆಯನ್ನು ಉನ್ನತ ದರ್ಜೆಗೆ
ಮೇಲೆ ಬರಬೇಕು ಅಂತ ನಾವು ಒಂದು ಹೇಳಿದ್ವಿ. ಅದನ್ನು ಈ ಆ್ಯಕ್ಟಿಂದ ತೆಗೆದು ಬಿಟ್ಟಿದ್ದಾರೆ. ಈ ಸೆಂಟ್ರಲ್ಲಿ ಒಂದು ಆ್ಯಕ್ಟ್ ಇದೆ, ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅಂತ. ಆ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ ಅದು ಯಾವ್ಯಾವ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಇರಬಹುದು ಅಥವಾ ಒಂದು ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರಬಹುದು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಬಹುದು, ಅದಕ್ಕೆ ಬೇಕಾದ ಒಂದು ರೂಲ್ಸ್ ಫ್ರೇಮ್ ಮಾಡಿದ್ದಾರೆ. ಹೀಗಿರಬೇಕು ಹೀಗಿರಬೇಕು, ಇಂಥ ಒಂದು ಮಿನಿಮಮ್ ಸವಲತ್ತುಗಳು ಅಲ್ಲಿ ಇರಬೇಕು. ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಈಗ ನಮ್ಮ ಒಂದು ಸೊಸೈಟಿಯಲ್ಲಿ ಪುವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ನವರು ಇರಬಹುದು ಅಥವಾ ಎಫೋರ್ಡೆಬಲ್ ಕ್ಲಾಸ್ ಇರ್ಬೋದು. ಈ ಪುವರ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ನವರಿಗೆ ಒಂದು ಒಳ್ಳೆಯ ಪ್ರೈಮರಿ ಹೆಲ್ತ್ ಕೇರ್ ಫೆಸಿಲಿಟಿಗಳನ್ನು ಕೊಡ್ತಾ ಇದ್ರೆ ಗೌರ್ಮೆಂಟ್, ಅವ್ರು ಯಾರು ನಮ್ಮ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಕಡೆಗೆ ಬರಬೇಕಾಗಿಲ್ಲ. ಅವ್ರಿಗೆ ಒಳ್ಳೆ ಸವಲತ್ತುಗಳನ್ನು ಅಲ್ಲಿ ನೀಡಿ ಅವರಿಗೆ ಒಳ್ಳೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಿದ್ರೆ ಅವ್ರು ಬರ್ತಾ ಇರಲಿಲ್ಲ. ಈಗ ಹಾಗೆ ನೋಡ್ತಾ ಹೋಗ್ಬೇಕಾದ್ರೆ ನಮ್ಮ ಥರನೇ ಗೌರ್ಮೆಂಟ್ನಲ್ಲಿ ಡಾಕ್ಟ್ರು ಕೂಡ ಕೆಲಸ ಮಾಡ್ತಾರೆ, ಆದರೆ ಅವರಿಗೆ ಎಲ್ಲ ಸವಲತ್ತುಗಳನ್ನು ವಂಚಿತವಾಗಿದೆ ಅವರಿಗೆ. ಈಗ ಒಂದು ರೂರಲ್ ಹಾಸ್ಪಿಟಲ್ಗೆ ಹೋದರೆ ಅಲ್ಲಿ MBBS ಡಾಕ್ಟರ್, ಈಗ ಗೌರ್ಮೆಂಟ್ ಹೇಳ್ತಾರೆ ನಮಗೆ ಅಲ್ಲಿ ಅಪಾಯಿಂಟ್ ಮಾಡಲಿಕ್ಕೆ ಡಾಕ್ಟರ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಸಿಗೋದಿಲ್ಲ ಅದನ್ನೊಂದು ಪ್ರಶ್ನೆ ಮಾಡಬೇಕು, ಯಾಕೆ ಸಿಗುದಿಲ್ಲ. ಅವರಿಗೆ ಅಲ್ಲಿಗೆ ಹೋದಾಗ ಅವರಿಗೊಂದು ಒಂದು ಅಲ್ಟ್ರಾಸೌಂಡ್ ಬೇಕಾಗ್ಬೋದು ಅಥವಾ ಒಂದು ಲ್ಯಾಬೊರೇಟರಿ ಇನ್ವೆಸ್ಟಿಗೇಷನ್ ಬೇಕಾಗ್ಬೋದು, ಸಿಟಿ ಸ್ಕ್ಯಾನ್ ಬೇಕಾಗ್ಬೋದು, ಅಂಥದ್ದೆಲ್ಲ ಸವಲತ್ತುಗಳು ಆ ಜಾಗದಲ್ಲಿದೆಯಾ? ಒಂದು ವೇಳೆ ಈ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಯಾರೇ ಒಂದು ಪೇಷಂಟ್ ಬಂದು ಕೂಡ ಅವರಿಗೆ ಆ ಫೆಸಿಲಿಟಿ ಇಲ್ಲದೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆ ಡಾಕ್ಟರ್ಗೆ ಬಂದು ಪಾರ್ಟಿಯವರು ಬಂದು ಹೊಡಿತಾರೆ, ಅಂಥದ್ದೆಲ್ಲ ತಪ್ಪಿಸ್ಬೇಕು. ಯಾಕೆ ಅದಕ್ಕೋಸ್ಕರ ಯಾರು ಈಗ ಹಳ್ಳಿಗಳಿಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ನಾವೇನು ಹೇಳ್ತದೆ ಅಂತ ಹೇಳಿದ್ರೆ, ನಮ್ಮ ಹಾಗೆ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಇರುವ ಹಾಗೆ ಗೌರ್ಮೆಂಟ್ ಅಲ್ಲಿ ಕೂಡ ಡಾಕ್ಟರ್ ಇದ್ದಾರೆ, ಅವರಿಗೆ ಕೂಡ ಉತ್ತಮ ಸವಲತ್ತು ನೀಡಿ ಅವರ ಆಸ್ಪತ್ರೆಗಳನ್ನು ಕೂಡ ಒಳ್ಳೆಯ ಮಟ್ಟಕ್ಕೆ ಏರಿಸಿ. ಅಲ್ಲ, ಒಂದು 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 ಖಾಸಗಿ ಪ್ರಶ್ನೆ ಡಾಕ್ಟರ್, ನಿಮ್ಮ ಹತ್ರ ಈಗ ನೀವು ಖಾಸಗಿಯಾಗಿ ವೈದ್ಯಕೀಯ ವ್ಯವಸ್ಥೆಗಾಗಿ ಕೆಲಸ ಮಾಡ್ತಾ ಇರುವ ಸರ್ಕಾರಿ ಆಸ್ಪತ್ರೆಗಳು ಉನ್ನತ ದರ್ಜೆಗೆ ಇದ್ರೆ ಚೆನ್ನಾಗಿ, ಆದರೆ ನಮ್ಮ ನೀವು ನಡೆಸ್ತಾ ಇರುವಂತಹ ಆಸ್ಪತ್ರೆಗಳಿಗೆ ಬರುವಂತಹ ಗ್ರಾಹಕರು ಅಥವಾ ಶುಶ್ರೂಷೆ ಪಡೆಯಲು ಅಪೇಕ್ಷಿಸುವಂತಹ ನಾಗರಿಕರು ಅಂತ ಹೇಳುವ ಅವರ ಸಂಖ್ಯೆ ಕಡಿಮೆ ಆಗ್ತದೆ, ಪರೋಕ್ಷವಾಗಿ ನಿಮಗೆ ನಷ್ಟ ಅಲ್ವಾ? ಕಡಿಮೆ ಆಗಬಹುದು, ಆದರೆ ಏನಾಗುತ್ತೆ, ಎಲ್ಲ ವಿಧದ ಚಿಕಿತ್ಸಾ ಮಟ್ಟ ಮೇಲೆ ಬರ್ತದೆ. ಕಡಿಮೆ ಆಗಬಹುದು, ಕಡಿಮೆ ಆಗಬಹುದು, ನಮಗೆ ಬರುವ ಚಿಕಿತ್ಸೆಗೆ ಬರುವ ಸಂಖ್ಯೆ ಕಡಿಮೆ ಆಗಬಹುದು. ಆಗ ಏನಾಗುತ್ತೆ, ಕಾಂಪಿಟಿಷನ್ ಇರ್ತದೆ, ನಾನು ಹೇಗೆ ಒಳ್ಳೆ ಉತ್ತಮ ಚಿಕಿತ್ಸೆ ನಾನು ನೀಡಬಹುದು ಅಂತ ಬರ್ತದೆ. ಈಗ ಒಂದು ಯಾವುದೇ ಒಂದು ಆಸ್ಪತ್ರೆಗೆ ಹೋಗಿ ಅಲ್ಲಿ ಆ ಪೇಷಂಟ್ನನ್ನು ಅವರ ನರ್ಸ್ನವರು ಅಥವಾ ಬೇರೆ ಸ್ಟಾಫ್ನವರು ಚೆನ್ನಾಗಿ ನೋಡಿಕೊಳ್ಳದೆ ಬೈದರೆ ಅಥವಾ ಇನ್ನೊಂದು ಸೆಂಟ್ರಲ್ಲಿ ಹೋಗಿ ಅವರನ್ನು ಚೆನ್ನಾಗಿ ಮಾತಾಡಿಸಿದ್ರೆ ನ್ಯಾಚುರಲಿ ಅವ್ರೇನು ಮಾಡ್ತಾರೆ, ನಾವು ಅಲ್ಲಿಂದ ಈ ಜಾಗಕ್ಕೆ ಹೋದರೆ ಒಳ್ಳೆಯದು. ಎಲ್ರಿಗೂ ಏನು ತಮಗೆ ಕಷ್ಟ ಬಂದಾಗ ಒಂದು 4 ಜನ ಚೆನ್ನಾಗಿ ನಗಮುಖದಲ್ಲಿ ಮಾತಾಡುವವರು ಅದು ಇಂಪಾರ್ಟೆಂಟ್. ಅಂಥದ್ದೆಲ್ಲ ಸೌಕರ್ಯ ಸಿಕ್ಕಿದರೆ ಯಾರು ಎಲ್ಲಿ ಬೇಕಿದ್ರೂ ಹೋಗ್ಬೋದು. ಉತ್ತಮ ಅಂತ ಹೇಳಿ ಎಲ್ಲ ಈಗ ಗೌರ್ಮೆಂಟ್ ಆಸ್ಪತ್ರೆಯದ್ದು ಪ್ರೈವೇಟ್ ಆಸ್ಪತ್ರೆ ಎರಡೂ ಒಳ್ಳೆ ರೀತಿಯಲ್ಲಿ ಬಂದರೆ ಇಂಪ್ರೂವ್ಮೆಂಟ್ ಆಗ್ತದೆ, ಪ್ರಯೋಜನ. ಈಗ ನೋಡಿದರೆ ನೀವು ದೇಶದಲ್ಲಿ, ನಮ್ಮ ದೇಶದಲ್ಲಿ 85% ನಷ್ಟು ಇದರಲ್ಲಿ ಪ್ರೈವೇಟ್ ಪ್ಲೇಯರ್ಸೇ ನಿಮಗೆ ಟ್ರೀಟ್ಮೆಂಟ್ ಕೊಡೋದು ಅಂತ ಹೇಳಿದ್ರೆ ಎಲ್ಲ ಹಳ್ಳಿಗಳಿಗೆ ಹೋಗಿ ಅಥವಾ ಪಟ್ಟಣಕ್ಕೆ ಹೋಗಿ 85% ಎಲ್ಲ ಪ್ರೈವೇಟ್ ಚಿಕಿತ್ಸಾ ಇದರಲ್ಲೇ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು. ಸೊ ಎಲ್ಲರಿಗೂ ಈಗ ನಮ್ಗೆ 85% ಅಲ್ಲಿ ಎಲ್ಲ ಪೇಷಂಟ್ ನಾವು ನೋಡ್ಲಿಕ್ಕೆ ಆಗ್ತದಾ? ಹಾಗೆ ಗೌರ್ಮೆಂಟ್ ಇದು 15% 20% ಆದ್ರೆ ಸ್ವಲ್ಪ ಜಾಸ್ತಿ ಆಗ್ಲಿ, ಎಲ್ಲ ಕಡೆ ಒಳ್ಳೆ ಉತ್ತಮ ಸವಲತ್ತು ಕೊಡ್ಲಿ ಅವರು ಕೂಡ, ಅಂದ್ರೆ ಒಟ್ಟಾಗಿ ಜನರಿಗೆ ಒಳ್ಳೇದಾಗ್ಲಿ ಅಂತ ಆಶಯವನ್ನು ಇದರಲ್ಲಿ ಸೇರಿಸಿ ಅಂತ. ಹೌದು, ಈಗ ನೀವು ಒಂದು ಪೇಪರ್ ಅಲ್ಲಿ ಓದಿದ್ದೀರಿ ಮೊನ್ನೆ, ಒಂದು ಆಸ್ಪತ್ರೆಯಲ್ಲಿ ಸ್ಟ್ರೆಚರ್ ಇಲ್ಲ ಅಂತ ಹೇಳಿಕೊಂಡು ಅವರ ಒಂದು ಮುದುಕರನ್ನು ರಗ್ಗಲ್ಲಿ ಹೇಳ್ಕೊಂಡು ಹೋಗಿದ್ದು, ಅಂಥದ್ದೆಲ್ಲ ನಾವು ಕೇಳಬೇಕಾ? ಅಥವಾ ಆಂಬ್ಯುಲೆನ್ಸ್ ಇಲ್ಲ ಅಂತ ಹೇಳಿಕೊಂಡು ಒಂದು ಡೆಡ್ ಬಾಡಿಯನ್ನು ಅವರು ಸೈಕಲಲ್ಲಿ ಇಟ್ಕೊಂಡು ಹೆಗಲಲ್ಲಿ ಇಟ್ಕೊಂಡು ಹೋಗ್ಬೋದು, ಅಂಥದ್ದೆಲ್ಲ ಬರಬಾರ್ದು. ಎಲ್ಲ ಕಡೆಗೂ ಉತ್ತಮ ಸೌಲತ್ತು ಇರಬೇಕು ಅವರವರಿಗೆ ತಕ್ಕ ಮಟ್ಟಿಗೆ. ಒಬ್ಬರಿಗೆ ಒಳ್ಳೆ ಫೆಸಿಲಿಟಿ ಬೇಕು, ಅವ್ರು ದೊಡ್ಡ ಫೆಸಿಲಿಟಿಗೆ ಹೋಗ್ತಾರೆ. ಸಣ್ಣದು ನಮಗೆ ಎಫೋರ್ಡೆಬಿಲಿಟಿ ಇಲ್ಲ, ಗೌರ್ಮೆಂಟ್ ಹಾಸ್ಪಿಟಲ್ ಕೂಡ ಒಳ್ಳೆ ಫೆಸಿಲಿಟಿ ಕೊಡ್ಬೇಕು. ನಮ್ಮ ಇದು ಆಶಯ ಅಂತ ಹೇಳಿದ್ರೆ ಎಲ್ಲ ಕಡೆನೂ ಒಳ್ಳೆಯ ಫೆಸಿಲಿಟಿ ಇರಬೇಕು. ಬಹಳ ಬಹಳ ಗೌರವದಿಂದ ನಿಮ್ಮ ಅಭಿಪ್ರಾಯವನ್ನು ಗೌರವಿಸಬೇಕಾಗ್ತದೆ, ಯಾಕಂದರೆ
ಖಾಸಗಿಯಾಗಿ ಇದ್ದುಕೊಂಡು ಕೂಡ ಜನರ ಸೇವೆಯನ್ನೇ ಲಕ್ಷ್ಯವಾಗಿಟ್ಟುಕೊಂಡಂತಹ ವೈದ್ಯರ ಒಂದು ಉನ್ನತ ಮನೋಧರ್ಮಕ್ಕೆ ನಾವು ಈಗಲೂ ಕೂಡ ವೈದ್ಯರ ಬಳಿಗೆ ಹೋಗುವಾಗ ನಮ್ಮ ಪೂರ್ತಿಯಾದಂತಹ ಜವಾಬ್ದಾರಿಯನ್ನು ಅವರ ಕೈಯಲ್ಲಿ ಕೊಟ್ಟು ಆಸ್ಪತ್ರೆಯಲ್ಲಿ ಇಲ್ದಿದ್ರೆ ಹೇಗೆ ಸಾಧ್ಯ ಹೇಳಿ? ನಿಮ್ಮ ಎದುರು ನಾವು ಒಂದು ಮಂಚದ ಮೇಲೆ ತುಂಬ ನಿರ್ಮಳವಾಗಿ ಮಲಗಿರಲಿಕ್ಕೆ, ಮಲಗುವುದು ಅನ್ನೋ ಒಂದು ಸ್ಥಿತಿ ಯಾವ ಧರ್ಮದಲ್ಲಿಯೇ ಇರಲಿ ಬಹಳ ಪೂರ್ತಿಯಾಗಿ ಅವನು ಅಂಗಾತ ಮೈ ಚೆಲ್ಲಿದ್ದಾನೆ ಅಂತ ಅರ್ಥ. ವೈದ್ಯರ ಎದುರು ಮಾತ್ರ ಇದು ಮಾಡ್ತೇವೆ ಅಂತಂದರೆ ವೈದ್ಯರಿಗೆ ನಾವು ಶರಣಾಗಿದ್ದೇವೆ ಅಂತ ಅರ್ಥ. ಈ ನಂಬಿಕೆಯನ್ನು ಉಳಿಸಿಕೊಂಡು ಮನುಷ್ಯರನ್ನು ಉಳಿಸುವ ಕೆಲಸ ಮಾಡ್ತಾ ಇರುವ ವೈದ್ಯಕೀಯ ರಂಗಕ್ಕೆ, ವೈದ್ಯರಿಗೆ, ಆಸ್ಪತ್ರೆಗಳಿಗೆ ಸಂಕಟ ಬಂದಿದೆ ಅಂದರೆ ಇದರ ಬಗ್ಗೆ ಇನ್ನೊಂದಷ್ಟು ವಿವರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವುದಿದೆ. ನಾವು ರೋಗಿಗಳಾಗಿ ಅಥವಾ ಮನುಷ್ಯರಾಗಿ ನಾಗರಿಕರಾಗಿ ಇದು ನಮ್ಮ ಕರ್ತವ್ಯ ಅಂತ ಅಂದುಕೊಳ್ತೇವೆ. ಆದರೆ ಈ ಚರ್ಚೆಯನ್ನು ಮುಂದುವರಿಸುವುದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ ತೆಗೆದುಕೊಳ್ಳುವ ಸಮಯ. ಪ್ರೇಕ್ಷಕರೇ, ವೈದ್ಯರ ಸಂಕಟ ಕಾರ್ಯಕ್ರಮದಲ್ಲಿ ಈಗ ಪುಟ್ಟದೊಂದು ವಿರಾಮ. ಮುಂದಿನ ಭಾಗದಲ್ಲಿ ನಾವು ಅತ್ಯಂತ ಅಮೂಲ್ಯವಾದಂತಹ ವಿಚಾರಗಳನ್ನು ಈ ವೈದ್ಯ ದ್ವಯರ ಜೊತೆ ಚರ್ಚಿಸುವರಿದ್ವೆ. ಎಲ್ಲೂ ಹೋಗಬೇಡಿ, ಈಗ ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ವೈದ್ಯರ ಸಂಕಟ ಕಾರ್ಯಕ್ರಮ ಇದು. ನಮ್ಮ ಜೊತೆ ಮಂಗಳೂರಿನ ಹೆಸರಾಂತ ಯುರೋಲಜಿಸ್ಟ್ ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು ಹಾಗೂ ಕಾರ್ಡಿಯಾಲಜಿಸ್ಟ್ ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ಅತಿಥಿಯಾಗಿ ಭಾಗವಹಿಸಿ ವೈದ್ಯರ ಸಂಕಟ ಏನು ಅನ್ನುವುದನ್ನು ಹಂತ ಹಂತವಾಗಿ ಹೇಳ್ತಾ ಇದ್ರು. KPMEAಯಲ್ಲಿ ತಿದ್ದುಪಡಿ ಬೇಕು. ಅದು KMEA, ಕರ್ನಾಟಕ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಅನ್ನುವ ಹೆಸರಿನ ಜೊತೆಗೆ ಎಲ್ಲ ಆಸ್ಪತ್ರೆಗಳಿಗೂ ಅನ್ವಯ ಆಗಬೇಕು. ಆ ಮೂಲಕ ಅತ್ಯಂತ ಮುಖ್ಯವಾಗಿ ಸಾರ್ವಜನಿಕರಿಗೆ ಇದರ ಲಾಭ ಆಗಬೇಕು, ಸೇವೆಗಳು ಲಭ್ಯ ಆಗಬೇಕು ಅನ್ನುವ ಉದಾತ್ತವಾದಂತಹ ಆಶಯವನ್ನು ಈ ಮೊದಲಿನ ಭಾಗದಲ್ಲಿ ಪ್ರಕಟಿಸಿದರು. ಒಂದು ಆಸ್ಪತ್ರೆಗೆ ಒಬ್ಬರು ಸೇರಿದ ಬಳಿಕ ಸಂಪೂರ್ಣವಾದಂತಹ ಜವಾಬ್ದಾರಿ ಅಲ್ಲಿನ ವೈದ್ಯರದ್ದಾಗಿರ್ತದೆ, MD ಅವರದ್ದಾಗಿರ್ತದೆ, ಆಸ್ಪತ್ರೆಯದ್ದಾಗಿರ್ತದೆ. ಇದನ್ನು ಬಹಳ ಪ್ರಾಮಾಣಿಕವಾಗಿ ಮಾಡುವ ಉದ್ದೇಶದಿಂದಲೇ ಆ ಆಸ್ಪತ್ರೆ ಅಥವಾ ವೈದ್ಯಕೀಯ, ಒಬ್ಬ ವೈದ್ಯನಾಗಬೇಕಾದರೆ ಅವನು ಅಧ್ಯಯನದಿಂದ ತೊಡಗಿ ನಡೆಯುವಂತಹ ಪರಿಶ್ರಮ ಇದು ಸಮಾಜದಲ್ಲಿ ಎಲ್ಲರಿಗೂ ಗೊತ್ತಿದ್ದದ್ದೇ. ಇದನ್ನು ಗಮನಿಸಿದರೆ ಅದಕ್ಕೆ ವ್ಯತಿರಿಕ್ತವಾಗಿ ಆತ ನಡೀತಾನೆ. ವ್ಯತ್ಯಾಸಗಳು ಯಾವ ವ್ಯವಸ್ಥೆಯಲ್ಲೂ ಇಲ್ಲದೇ ಇಲ್ಲ, ಹಾಗೆ ಇದರಲ್ಲಿ ಇರ್ಬೋದು. ಆದರೆ ಇದನ್ನು ಸಾರ್ವತ್ರಿಕವಾಗಿ ಅನ್ವಯಗೊಳಿಸಿ ಆಡಳಿತಾತ್ಮಕವಾಗಿ ಒಂದು ಹೇರಿಕೆಯನ್ನು ಮಾಡುವುದರಿಂದ ಆಗಬಹುದಾದಂತಹ ತೊಂದರೆಗಳು ಮತ್ತು ಒಟ್ಟು ವ್ಯವಸ್ಥೆಯಲ್ಲಿ ಆಗಬಹುದಾದ ಅವ್ಯವಸ್ಥೆ. ಸಾಧಾರಣವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನು ಉನ್ನತ ದರ್ಜೆಗೆ ಏರಿಸುವುದರ ಬದಲಾಗಿ ಖಾಸಗಿ ಆಸ್ಪತ್ರೆಗಳನ್ನು ಸರ್ಕಾರಿ ದರ್ಜೆಗೆ ಇಳಿಸುವ ಮಟ್ಟಕ್ಕೆ ಮಾಡುವುದರಿಂದ ರೋಗಿಯ ಪ್ರಾಣ ಉಳಿಯುವ ಬಗ್ಗೆ ಹೇಗೆ ಇತ್ಯಾದಿ ವಿಚಾರಗಳನ್ನು ಕೂಡ ನಾವು ಮುಂದಿನ ಭಾಗದಲ್ಲಿ ಚರ್ಚಿಸುವರಿದ್ದೇವೆ. ಡಾಕ್ಟ್ರೆ, ನೀವು ಆಗಲೇ ಹೇಳ್ತಾ ಇದ್ದ ಹಾಗೆ ಒಂದು ಆಸ್ಪತ್ರೆಯಲ್ಲಿ ಅಕಸ್ಮಾತ್ ಆಗಿ ಏನಾದರೂ ವ್ಯತ್ಯಾಸ ಆದರೆ ವೈದ್ಯರು, ವೈದ್ಯಕೀಯ ವ್ಯವಸ್ಥೆಗಳು ಇರುವುದೇ ರೋಗಿಗಳನ್ನು ಉಳಿಸುವುದಕ್ಕಾಗಿ, ಅವರಿಗೆ ಮುಂದಿನ ಬದುಕಿನ ದಾರಿಯನ್ನು ಸುಗಮಗೊಳಿಸುವುದಕ್ಕಾಗಿ ಯಾರೂ ಬೇಕಾಗಿ ಯಾವುದನ್ನು ಅನಾಹುತವನ್ನು ಮಾಡುವುದಿಲ್ಲ, ಮಾಡಲಾರರು ಕೂಡ. ಅದು ವೈದ್ಯಕೀಯ ಧರ್ಮಕ್ಕೆ, ವೃತ್ತಿ ಧರ್ಮಕ್ಕೆ, ಅವರು ಕಲಿತಂತಹ ವಿದ್ಯೆಗೆ ಕೂಡ ಅದು ಅಪಚಾರವಾಗುವಂತಹ ಕೆಲಸ. ಅಂಥದ್ದನ್ನು ಎಲ್ಲಿಯೂ ಯಾರೂ ಮಾಡಲಾರರು. ಆದರೆ ಒಬ್ಬ ರೋಗಿ ಆಸ್ಪತ್ರೆಯಲ್ಲಿ ಗತಪ್ರಾಣನಾದರೆ, ಅವನನ್ನು ಉಳಿಸಿಕೊಳ್ಳಿಕ್ಕೆ ವೈದ್ಯರಿಗೆ ಸಾಧ್ಯ ಆಗದೆ ಹೋದರೆ, ಅಲ್ಲಿರುವಂತಹ ವ್ಯವಸ್ಥೆಗಳು ಅವನ ಜೀವವನ್ನು ರಕ್ಷಿಸುವಲ್ಲಿ ವಿಫಲವಾದರೆ, ಅದರ ಆರೋಪವನ್ನು ಪೂರ್ತಿ ವೈದ್ಯರ ಮೇಲೆಯೋ ಆಸ್ಪತ್ರೆಯ ಮೇಲೆಯೋ ಹಾಕಿ ಅದರ MDಯನ್ನು ಇನ್ಯಾರನ್ನಾದರೂ, ಬಹುಶಃ ಸರ್ಕಾರಿ ಆಸ್ಪತ್ರೆಗಳನ್ನು ಈ ವಲಯದಲ್ಲಿ ಸೇರಿಸದಿದ್ದರೆ, ಇಲ್ಲಿ ಆದರೆ ಆಸ್ಪತ್ರೆಯ MD ಜಿಲ್ಲಾ ಪಂಚಾಯತ್ CEO ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ವೈದ್ಯರನ್ನು MDಯನ್ನು ಕಳಿಸಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರ ಜವಾಬ್ದಾರಿ ಅವರೇ ಕಳಿಸಬೇಕು. ಜವಾಬ್ದಾರಿ ಯಾರಿದ್ದಾರೋ ಬಹುಶಃ ಅದಕ್ಕಾಗಿ ಅದನ್ನು ಹೊರಗಿಟ್ಟಿದ್ದ. ಈಗ ಇಂಥ ಒಂದು ವ್ಯವಸ್ಥೆಯಿಂದಲಾಗಿ ಒಟ್ಟು ನಿಮ್ಮ ಸ್ಥಿತಿಗೆ ಏನು ತೊಂದರೆ ಆಗಿದೆ, ಏನಾಗಿದೆ ಅಂತ ಏನು ಅಂದ್ರೆ, ಈ ಆಕ್ಟ್ ಬಂದ್ರೆ, ಈ ಆಕ್ಟ್ ಪ್ರಾಬಲ್ಯದಲ್ಲಿ ಬಂದ್ರೆ ಅದು ಪಾಸ್ ಆಗಿ ಇರಬೇಕು ಅಸೆಂಬ್ಲಿಯಲ್ಲಿ. ಪಾಸ್ ಆಗಿದ್ರೆ ಮತ್ತೆ ಅದು ಗವರ್ನರ್ಗೆ ಸಿಗ್ನೇಚರ್ಗೆ ಹೋಗ್ತಾರೆ. ಪಾಸ್ ಆಗಿ ಬಂದ್ರೆ ಪ್ರಾಕ್ಟೀಸ್ ಮಾಡೋಕೆ ಬಹಳ ಕಷ್ಟ ಆಗ್ತದೆ. ಯಾಕಂದ್ರೆ ಅದು ಟ್ರಸ್ಟ್ ಡೆಫಿಸಿಟ್ ಬರ್ತದೆ. ನಮಗೆ ಒಂದು ಪೇಷಂಟ್ ಬರುವಾಗ ಎಮರ್ಜೆನ್ಸಿಲಿ ಬಂದು ಸೀರಿಯಸ್ ಕೇಸ್ ಹೋಗಿ ಇದು ತಗೊಳ್ಬೇಕಾ ಬೇಡುವ, ಏನಾದರೂ ಹೆಚ್ಚು ಕಡಿಮೆ ಆಗಿ ಪೇಷಂಟ್ ಡೆತ್ ಆದರೆ ಅವ್ರು ನಾಳೆ ಕಂಪ್ಲೇಂಟ್ ಕೊಟ್ಟರೆ ನಮ್ಮ ಪ್ರಾಕ್ಟೀಸ್ ಹೋಯ್ತು, ಲೈಫ್ ಹೋಯ್ತು. ಆ ಥರ ಒಂದು ಪರಿಸ್ಥಿತಿ, ಎಲ್ಲರೂ ಭಯದಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಈ ಥರ ಭಯ ಇದ್ದರೆ ಪ್ರಾಕ್ಟೀಸ್ ಮಾಡಬೇಕು. ಫ್ರೀ ಮೈಂಡ್ ಬೇಕು, ನಾವು ಔಟ್ ಆಫ್ ದ ವೇ ಏನು ಮಾಡಿ ಏನಾದರೂ ಮಾಡಿ ಪೇಷಂಟ್ ಹುಡುಕ್ಬೇಕು. ಯಾಕಂದರೆ ಅದು ಒಂದು ಪೇಷಂಟ್ ಬಂದರೆ ನಮ್ದು ಒಂದು ಥ್ರಿಲ್ ಇರ್ತದೆ. ಪೇಷಂಟ್ಗೆ ಹುಡುಕ್ಬೇಕು ಏನಾದರೂ ಮಾಡಿ, ನಮ್ಮದೊಂದು ಪ್ರೊಫೆಷನ್ಗೆ, ನಿಮ್ಮ ಪ್ರೊಫೆಷನ್ಗೆ ನೀವೊಂದು ಉದಾರ ಆಗಬೇಕು, ನಿಮಗೂ ಇರುತ್ತೆ. ನಮ್ಮ ಪ್ರೊಫೆಷನ್ ನಮಗೆ ಹುಟ್ಟಲ್ಲ, ಏನಾದರೂ ಮಾಡಿ ಪೇಷಂಟ್ಗೆ ಬದುಕಿಸ್ಬೇಕು ಒಂದು. ಎರಡನೇದು, ಅವರೆಲ್ಲ ನಾವು ಕೂಡ ಇದು ಮಾಡುವಾಗ
ಪೇಷಂಟ್ ಬೇರೆ ಪೇಷಂಟ್ ಬೇರೆ ಡಾಕ್ಟರ್ಸ್ ಅವರ ಮುಂದೆ ನಾವು ಒಂದು ಹೀರೋ ಕೂಡ ಆಗ್ತದೆ ಆ ಟೈಮಲ್ಲಿ. ಇಷ್ಟೊಂದು ಪ್ರಯತ್ನ ಮಾಡಿ ಮಾಡಿದ್ರೆ ಇಷ್ಟು ಬ್ಯಾಡ್ ಕೇಸ್ ನಾವು ಸರಿ ಮಾಡಿದೆ ನಾವು ಮಾಡಿದ್ದು, ನಮ್ಮ ಹಾಸ್ಪಿಟಲಲ್ಲಿ ಮಾಡಿ ನಾವು ಮಾಡಿದೆ. ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡುದು, ಮತ್ತೆ ಅದಕ್ಕೆ ಕಾಸ್ಟ್ ಬರ್ತದೆ. ಅದಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂದ್ರೆ ಈಗ ಒಂದು ಪೇಷಂಟ್ ಬರುವಾಗ ನಮ್ಗೆ ಹೇಳಕ್ ಆಗುದಿಲ್ಲ. ಕೆಲವು ಸಲ ಕಮ್ಮಿ ಕಾಸ್ಟ್ಲಿ ಆಗುತ್ತೆ, ಕೆಲವು ಸಲ ಔಟ್ ಆಫ್ ದ ವೇ ಬಹಳ ಜಾಸ್ತಿ ಕೂಡ. ಕಾಸ್ಟ್ನ ಬಗ್ಗೆ ನೀವು ಹೇಳುವುದರಿಂದ ಮೊದಲು ಡಾಕ್ಟರ್ ಪ್ರಶಾಂತ್ ಮಾರ್ಲ ಅವರೇ, ಈಗ ಇವರು ಒಂದು ಪೇಷಂಟ್ ಅನ್ನು ನಾವು ಹೀಗೆ ಮಾಡಿ ರಕ್ಷಿಸ್ತೇವೆ, ಬದುಕಿಸ್ತೇವೆ, ಬಾಳಿಸ್ತೇವೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇರುವ ವ್ಯವಸ್ಥೆಯಲ್ಲಿ ಈ ರೀತಿ ಸ್ಥಿತ್ಯಂತರ ಆಗುವಾಗ ನೀವು ರಾಜ್ಯ ಸಮಿತಿಯ ಖಜಾಂಚಿಯಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥವ್ರು, ಸಂಬಂಧಪಟ್ಟವರಿಗೆ ಏನಾದರೂ ಅದನ್ನು ಸಂವಹನ ಮಾಡುವ ಅಥವಾ ಬೇರೆ ರೀತಿಯಲ್ಲಿ ಒಂದು ಇದಕ್ಕೆ ತಿದ್ದುಪಡಿಯನ್ನು ತರುವ ನಿಜ ಅರ್ಥ ಏನು ಅಂತ ಅವರನ್ನು ಮನವರಿಕೆ ಮಾಡುವ, ನೀವಾಗಲೇ ಹೇಳಿದ ಹಾಗೆ ಇದಕ್ಕೆ ಸಂಬಂಧವೇ ಪಡದ ವೈದ್ಯಕೀಯ ವಿಚಾರಗಳು ಏನು ಅಂತಲೇ ಗೊತ್ತಾಗಲಾರದ ಡಾಕ್ಟರ್ ಯೂಸುಫ್ ಕುಂಬಳೆಯವರಾಗಲೇ ಮಾತಾಡುವಾಗ ಹೇಳ್ತಾ ಇದ್ರು, ಅದು ಶ್ವಾಸಕೋಶಕ್ಕೆ ಬೇಕಾದಂತಹ ಗಾಳಿ ಹಾಕುವ ಯಂತ್ರ ಅಂತ ಅನ್ನುವಂತಹ ಬಳಕೆ ಇತ್ಯಾದಿ. ಇಲ್ಲಿ ಏನಾದರೂ ನೀವು ರಾಜ್ಯ ಸಮಿತಿ ಸದಸ್ಯರಾಗಿ ಏನಾದರೂ ಪ್ರಯತ್ನಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಿದೆ? ನಾವು ಮಾಡಿದ್ದೇವೆ, ನಾವು ಮಾಡಿಬಿಟ್ಟು ನಮ್ಮ ರೆಕಮೆಂಡೇಶನ್ ನಾವು ಗೌರ್ಮೆಂಟ್ಗೆ ಕೊಟ್ಟಿದ್ದೇವೆ, ಇದು ಈ ಥರ ಆಗಬೇಕು ಅಂತ. ನಾವು ಕೊಟ್ಟ ರೆಕಮೆಂಡೇಶನ್ನೆಲ್ಲ ಬದಿಗಿಟ್ಟು ಬೇರೆ ಯಾವುದೇ ಒಂದು ಅವೈಜ್ಞಾನಿಕವಾದದನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಏನು, ಒಂದು ಪೇಷಂಟ್ ಅಡ್ಮಿಟ್ ಆದರೆ ನೀವು ಅಡ್ವಾನ್ಸ್ ತಗೊಳ್ಬೇಡಿ, ಪೇಷಂಟ್ ಡೆತ್ ಆದರೆ ನೀವು ಪೇಷಂಟ್ ಹತ್ರ ದುಡ್ಡು ತಗೋಬಾರ್ದು ಅಂತ. ಈಗ ನಾವು ಆಸ್ಪತ್ರೆಗೆ ಬರುವಾಗ ಯಾರು ಆಸ್ಪತ್ರೆಗೆ ಹುಷಾರಿದ್ದವ್ರು ಬರ್ತಾರೆ ಅಂತಲ್ಲ, ಎಲ್ಲ ಬಂದವರು ವಾಸಿಯಾಗಿ ಹೊರಗೆ ಹೋಗ್ತಾರೆ ಅಂತ ಹೇಳಲಿಕ್ಕೂ ನಮ್ಗೆ ಯಾರು, ನಾವು ಮನುಷ್ಯರು ನಮಗೇನು ಹೇಳಲಿಕ್ಕೆ ಆಗೋದಿಲ್ಲ. ನಾಳೆ ಈ ಥರದ್ದು ಒಂದು ಲಾ ಕ್ರಿಯೇಟ್ ಆದರೆ ಬಂದವರೆಲ್ಲ ಆಸ್ಪತ್ರೆಗೆ ಬಂದು ದುಡ್ಡು ಕೊಟ್ಟದೆ ಹೋದರೆ ನಾವು ಆಸ್ಪತ್ರೆ ರನ್ ಮಾಡೋದು ಹೇಗೆ? ಆಸ್ಪತ್ರೆ ಅಂತ ಹೇಳಿದ್ರೆ ಅದು ಒಬ್ಬ ಆಸ್ಪತ್ರೆ ಮಾಲೀಕನಿಗೆ ಬರುವ ದುಡ್ಡು ಮಾತ್ರ ಅಲ್ಲ, ಆಸ್ಪತ್ರೆದು ಒಂದು ಬಿಲ್ಲಲ್ಲಿ ಅದರದೊಂದು 20-30% ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ಗೆ ಹೋಗುತ್ತೆ, ಡ್ರಗ್ ಅಂಡ್ ಕನ್ಸ್ಯೂಮೇಬಲ್ ಮೇಲೆ ಇನ್ನೊಂದು ಇದಕ್ಕೆ ಹೋಗುತ್ತೆ, ಮತ್ತೆ ಟ್ಯಾಕ್ಸ್ಗಳು ಹೋಗ್ತದೆ, ಇಂಥದ್ದೆಲ್ಲ ಹೋಗಿಬಿಟ್ಟು ಆಸ್ಪತ್ರೆಗೆ ಪ್ರಾಫಿಟ್ ಮಾರ್ಜಿನ್ ಏನು ಜಾಸ್ತಿ ಇರೋದಿಲ್ಲ. ನಾವು ಇದೊಂದು ಸಿಸ್ಟಮ್. ಈಗ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಮೊನ್ನೆ ಒಂದು ಆಕ್ಟ್ ಬಂದಿತ್ತು ನಾವು ಏಪ್ರಿಲ್ ಮೇಯಲ್ಲಿ, ಆ ಮಿನಿಮಮ್ ವೇಜ್ ಆಕ್ಟ್ ಪ್ರಕಾರ ನಾವು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಇಷ್ಟಿಷ್ಟು ಸಂಬಳ ವೇತನ ಕೊಡಬೇಕು ಅಂತ ಬಂದಿದೆ. ನಾವು ಈಗ ಮಿನಿಮಮ್ ವೇಜಸ್ ಆಕ್ಟ್ ಪ್ರಕಾರ ಇಷ್ಟಿಷ್ಟು ಸಂಬಳ ಕೊಟ್ಟುಕೊಂಡು ನಾವು ಈ ಗೌರ್ಮೆಂಟ್ ಫಿಕ್ಸ್ ಮಾಡಿದ ರೇಟ್ CGHS ರೇಟ್ಗಿಂತ 20% ಮೇಲೆ ಅಂತ ಹೇಳ್ತಾರೆ. CGHS ರೇಟೇ ತುಂಬಾ ಕೀಳು ಮಟ್ಟದ ರೇಟ್ ಅದು, ಅದಕ್ಕಿಂತ 20% ರೇಟ್ ಅಂತ ನಾವು ಹೇಗೆ ಆಸ್ಪತ್ರೆನ ರನ್ ಮಾಡಬೇಕು? ನಾವು ಆಸ್ಪತ್ರೆಯ ಸ್ಟಾಫ್ಗಳಿಗೆ ಹೇಗೆ ನಾವು ವೇತನವನ್ನು ನೀಡಲಿಕ್ಕಾಗತ್ತೆ? ಇನ್ನೊಂದು ಹೇಳೋದಂತ ಹೇಳಿದ್ರೆ ಅಡ್ವಾನ್ಸ್ ಕಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾರೆ. ಈಗ ನಾವು ಎಲ್ಲ ಕಡೆ ಟ್ಯಾಕ್ಸ್ಗಳನ್ನು ನಾವು ಅಡ್ವಾನ್ಸ್ ಆಗಿ ಕಟ್ತೇವೆ, ಮುನ್ಸಿಪಾಲಿಟಿ ಟ್ಯಾಕ್ಸ್ ನಾವು ಅಡ್ವಾನ್ಸ್ ಕಟ್ತೇವೆ. ನಾವು ಎಲೆಕ್ಟ್ರಿಸಿಟಿ ಕಟ್ಟಬೇಕಾದ್ರೆ ನಾವು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಬೇಕಂತ ಹೇಳಿದ್ರೆ ನಾವು ಅಡ್ವಾನ್ಸ್ ಡೆಪಾಸಿಟ್ ಕಟ್ತೀವಿ, ಟ್ಯಾಕ್ಸ್ಗಳನ್ನು ಅಡ್ವಾನ್ಸ್ ಕಟ್ತೀವಿ. ಈಗೆಲ್ಲ ಕಟ್ಟುವಾಗ ಇದೊಂದು ಡ್ರಕೋನಿಯನ್ ಲಾ ಯಾಕೆ ಬರಬೇಕು ನಮಗೆ ಅಂತ. ಇನ್ನೊಂದು ಖಾಸಗಿ ಆಸ್ಪತ್ರೆಗಳ ಮೇಲೆ ಸಾಧಾರಣವಾಗಿ ಕೇಳುವ ಮಾತು, ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರೆಗಳನ್ನು ಔಷಧಗಳನ್ನು ಉಚಿತವಾಗಿ ಕೊಡ್ತಾರೆ, ಅದು ಯಾವಾಗ ಕೊಡ್ತಾರೆ ಏನು ಕೊಡ್ತಾರೆ ಅನ್ನುವಂಥದ್ದು ಪ್ರಶ್ನೆಯನ್ನು ಹೊರತುಪಡಿಸಿ ಕೂಡ ಎಕ್ಸ್ಪೈರಿ ಆದದ್ದೋ ಅಥವಾ ಇನ್ನೇನು, ಅದು ಬಹುಪಾಲು ನಾಗರಿಕರಲ್ಲಿಯೂ ಇದೆ ಸರ್ಕಾರಿ ಆಸ್ಪತ್ರೆಗೆ ಹೋಗುವುದು ಜೀವವನ್ನು ಯಮನ ಕೈಯಲ್ಲಿ ಕೊಡುವುದು ಎರಡೂ ಒಂದೇ ಅಂತ. ಹಾಗಾಗಿ ಖಾಸಗಿ ಆಸ್ಪತ್ರೆಗಳ ಸೇವೆಯ ಮೂಲಕವೇ ಖಾಸಗಿ ಆಸ್ಪತ್ರೆಗಳು ಬೆಳೀತಾ ಇವೆ, ಮತ್ತು ಸೇವೆಯ ಮೂಲಕವೇ ಯಾವನೇ ಒಬ್ಬನಿಗಾದರೂ ಅವನ ಜೀವಕ್ಕಿಂತ ಹೆಚ್ಚು ಯಾವುದೂ ಅಲ್ಲ, ಇಲ್ಲದಿದ್ದರೆ ಧರ್ಮಕ್ಕೆ ಸಿಗ್ತದೆ ಅಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೋಗ್ಬೋದಲ್ಲ. ಆದರೆ ಅದರ ಮಧ್ಯದಲ್ಲಿ ಇರುವಂಥದ್ದು ಸರ್ಕಾರಿ ಆಸ್ಪತ್ರೆಗಳು. ಈಗ ದರ ನಿಗದಿ ಕಾನೂನು ಬಂದ ಬಳಿಕ ಎಲ್ಲ ಆಸ್ಪತ್ರೆಗಳಲ್ಲಿಯೂ ಇಂತಹ ವಿಭಾಗಕ್ಕೆ ಇಂತಹ ವಿಚಾರಕ್ಕೆ ಇಷ್ಟು ಅನ್ನುವಂತಹ ಒಂದು ಡಿಸ್ಪ್ಲೇ ಬೋರ್ಡ್ ಇರ್ತದೆ, ಅಷ್ಟು ಆಗಿಯೂ ಖಾಸಗಿ ಆಸ್ಪತ್ರೆಗಳಲ್ಲಿ ಕಾಸ್ಟ್ಲಿ ಅನ್ನುವಂತಹ ಒಂದು ಮನೋಭಾವ ಇದೆ, ಯಾಕಿದೆ? ಇದೊಂದು ಭಾಳ ಇಂಪಾರ್ಟೆಂಟ್ ವಿಷಯ ನೀವು ಡಿಸ್ಕಸ್ ಮಾಡಿದ್ರು. ಅಂದರೆ ಈಗ ಗೌರ್ಮೆಂಟ್ಗೆ ಕೂಡಿ ಪಬ್ಲಿಕ್ಗೆ ಕೂಡಿ ಎಲ್ಲ ಒಂದು ಈ ಥರ ಒಂದು ಕಾನ್ಸೆಪ್ಟ್ ಉಂಟು. ಅಂದರೆ ಪ್ರೈವೇಟ್ ಹಾಸ್ಪಿಟಲ್ ಸರ್ ಕಾಸ್ಟ್ಲಿ ಅಂದರೆ, ನಾವೊಂದು ಸಿಂಪಲ್ ಕ್ವಶನ್ ಅಂದರೆ ಇಂಡಿಯಾದಲ್ಲಿ ದೊಡ್ಡ ಪ್ರೈವೇಟ್ ಹಾಸ್ಪಿಟಲ್ ಅಂದರೆ ಕಾರ್ಪೊರೇಟ್ ಹಾಸ್ಪಿಟಲ್ ಅಂದರೆ ಅಪೋಲೋ, ಬಾಕಿ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ ಒಂದು ಆಲ್ ಕಾರ್ಪೊರೇಟ್ ಹಾಸ್ಪಿಟಲ್ ಪ್ರೈವೇಟ್ ಹಾಸ್ಪಿಟಲ್ಸ್ ನರ್ಸಿಂಗ್ ಹೋಮ್ ಎಲ್ಲದಕ್ಕಿಂತ ದೊಡ್ಡ ಹಾಸ್ಪಿಟಲ್ ಅವರದು. ಸರಾಸರಿ ಆ್ಯನ್ಯುವಲ್ ಪ್ರಾಫಿಟ್ ಅಂದರೆ 12% ಡಿಕ್ಲೇರ್ಡ್ ಡಿವಿಡೆಂಡ್ ಕಾರ್ಪೊರೇಟ್ ಹಾಸ್ಪಿಟಲ್ 12%.
ಬಾಕಿ ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ಸ್ ಪ್ರೈವೇಟ್ ಹಾಸ್ಪಿಟಲ್ ಅದಕ್ಕಿಂತ ಕಮ್ಮಿ ಅಂದೆ. ಅಂದ್ರೆ ಇಷ್ಟೆಲ್ಲ ಚಾರ್ಜ್ ಮಾಡಿದ್ರು ನೆಟ್ ಪ್ರಾಫಿಟ್ ಎಲ್ಲರಿಗೆ ಸಿಕ್ಕದು 6% 7% ಗೊತ್ತಾಯ್ತಾ? ಅದು ಇದು ಆಕ್ಚುಲಿ ಚಾರ್ಜ್ ಹೇಗೆ ಬರುತ್ತೆ ಅಂದ್ರೆ 30% ಆಫ್ ದ ಪೇಷಂಟ್ಸ್ ನಾವು ಕ್ರಾಸ್ ಸಬ್ಸಿಡಿ ಮಾಡ್ತೇವೆ, ಇದು ಮಾಡ್ತೇವೆ ನಾವು ಕ್ರಾಸ್ ಸಬ್ಸಿಡಿ. ಅದು 30% ಬಹಳ ಕಾಸ್ಟ್ ಲೋ ಕಾಸ್ಟ್ ಅಲ್ಲಿ ಮಾಡುದು ಟು ಹೆಲ್ಪ್, ಬಿಕಾಸ್ ಇಂಡಿಯನ್ಸ್ ಆರ್ 85% ಆಫ್ ದ ಪೇಷಂಟ್ಸ್ ಆರ್ ಪುವರ್. 85% ಆಫ್ ದ ಪೇಷಂಟ್ಸ್ ಆರ್ ಸ್ಪೆಂಡಿಂಗ್ ಫ್ರಮ್ ದೇರ್ ಪಾಕೆಟ್, ಸಾಲ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡೋರು. 15% ಪೇಷಂಟ್ಸ್ ಚಾರ್ಜ್ ಆರ್ ಮೋರ್ ರಿಮೈನಿಂಗ್ ಇನ್ ಇನ್ ಮಿಡಲ್ ಕ್ಲಾಸ್ ಪೀಪಲ್. ಸೊ 30% ವಿ ಆರ್ ರನ್ನಿಂಗ್ ಅಟ್ ಲಾಸ್, 85% ಮೋರ್ 15% ಮೋರ್ ಪ್ರಾಫಿಟ್, ರಿಮೈನಿಂಗ್ ವಿ ವಿಲ್ ಅಟ್ ಪಾರ್. ಇಟ್ ಮೀನ್ಸ್ ಜಾಸ್ತಿ ತಗೊಂಡವರಿಗೆ ಕ್ರೋ ಸಬ್ಸಿಡಿ ಕೊಟ್ಟು ಬೇರೆಯವರಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಮಾತ್ರ ಹಾಸ್ಪಿಟಲ್ ಮಾಡ್ಲಿಕ್ಕೆ ಆಗ್ತದೆ. ಇಷ್ಟೆಲ್ಲ ಮಾಡಿದ್ಮೇಲೆ ಇಷ್ಟು ಕಾಸ್ಟ್ಲಿ ಅಂತ ಅವ್ರಿಗೆ ಕಂಪ್ಲೇಂಟ್ ಇದ್ದರೂ 7% ಹಾಸ್ಪಿಟಲಲ್ಲಿ ಟೋಟಲ್ ನಿಮಗೆ ಪ್ರಾಫಿಟ್ ಸಿಕ್ಕೋದು. ಯಾವ ಹಾಸ್ಪಿಟಲ್ ತಗೊಂಡ್ರೆ ಈ ಪರಿಸ್ಥಿತಿ ಇರೋ ಅದಕ್ಕಿಂತ ಕಮ್ಮಿ ರೇಟ್ ಮಾಡಿದರೆ ಹಾಸ್ಪಿಟಲ್ ರನ್ ಮಾಡೋಕ್ಕಾಗೋದಿಲ್ಲ. ಅದು ಇಂಪಾರ್ಟೆಂಟ್. ಅದಕ್ಕೆ ಇಂಪಾರ್ಟೆಂಟ್ ಇದೇನೆಂದರೆ ಅದಕ್ಕೆ ಪ್ರತಿಯಾಗದ ಏನಂದರೆ ಸಣ್ಣ ಸಣ್ಣ ನರ್ಸಿಂಗ್ ಹೋಮ್ಸ್ ಸಣ್ಣ ಸಣ್ಣ ಹಾಸ್ಪಿಟ್ಲಿಗೆ 100% ಕ್ಲೋಸ್ ಮಾಡಬೇಕಾಗುತ್ತದೆ. ಅವ್ರಿಗೆ ರೇಟ್ ಫಿಕ್ಸ್ ಮಾಡಿ ಇಷ್ಟೇ ತಗೊಳ್ಬೇಕು ನೀವು ಒಂದು ಇಂಜೆಕ್ಷನ್ಗೆ ಒಂದು ದಿನಕ್ಕೆ ರೂಮಲ್ಲಿ ನೀವು 200-300 ರೂಪಾಯಿ ತಗೊಳ್ಬೇಕು ಅಂತ ಹೇಳಿದರೆ ಅವ್ರಿಗೆ ಆಗುವುದೇ ಇಲ್ಲ. ಆ ಹಾಸ್ಪಿಟ್ಲ್ ಎಲ್ಲ ಕ್ಲೋಸ್ ಮಾಡಬೇಕು, ನರ್ಸಿಂಗ್ ಹೋಮ್ಸ್ ಅಲ್ಲ. ಈಗಲೇ ಸಣ್ಣ ಸಣ್ಣ ಗ್ರಾಮದಲ್ಲಿ ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲ ಕ್ಲೋಸ್ ಮಾಡಿ ಆಯಿತು ಆಲ್ರೆಡಿ. ಯಾಕಂದರೆ ಎಕ್ಸಸ್ ಇದು ಇನ್ಸ್ಟ್ರೂಮೆಂಟ್ದು ಮತ್ತೆ ಎಲ್ಲ ಎಕ್ಸ್ಪೆನ್ಸ್ ಜಾಸ್ತಿ ಜಾಸ್ತಿ ಆಗ್ತಾ ಇದೆ. ಅವ್ರಿಗೆ ರನ್ ಮಾಡೋಕ್ಕಾಗಲ್ಲ. ಒಬ್ಬನೇ ಆಗಿ ನಿಂತು ಒಂದು ಸಣ್ಣ ಕೊಠಡಿಯಲ್ಲಿ ಕ್ಲಿನಿಕ್ ನಡೆಸುವ ವೈದ್ಯರಿಗೂ ಕೂಡ ಅನ್ವಯ ಆಗುವಂತಹ ಕಾನೂನು ಎಲ್ಲ ಕ್ಲೋಸ್ ಮಾಡಬೇಕಾಗುತ್ತೆ. ದೊಡ್ಡ ದೊಡ್ಡ ಹಾಸ್ಪಿಟಲ್ ಬದುಕಬಹುದು, ಕಾರ್ಪೊರೇಟ್ ಹಾಸ್ಪಿಟಲ್ ಬದುಕಬಹುದು, ಸಣ್ಣ ಸಣ್ಣ ಹಾಸ್ಪಿಟಲ್ಗೆ ಬದುಕು. ಈ ಆಕ್ಟ್ ಬಂದ್ರೆ ಪಾಪದವರಿಗೆ, ವಿಲೇಜ್ ಅವರಿಗೆ, ಗ್ರಾಮೀಣರಿಗೆ ಸಣ್ಣ ಸಣ್ಣ ಹಾಸ್ಪಿಟಲ್ ಹೋಗಕ್ಕೆ ಆಗುದಿಲ್ಲ, ಡಾಕ್ಟರ್ ಹತ್ರ ಹೋಗಕ್ಕೆ ಆಗುದಿಲ್ಲ. ಮತ್ತೆ ನೀವು ಹೇಳಿದಾಗೆ ಕಾರ್ಪೊರೇಟ್ ಹಾಸ್ಪಿಟಲ್ ದೊಡ್ಡ ಆಸ್ಪತ್ರೆಗಳು ಎಕ್ಸ್ಪೆನ್ಸಿವ್ ಅಂತ ಹೇಳೋದು. ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರೆ ಅಲ್ಲಿದ್ದು ಕ್ವಾಲಿಟಿ ಆಫ್ ಸರ್ವಿಸ್ ಇರ್ತದೆ, ಅಲ್ಲಿ ಕ್ವಾಲಿಟಿ ಆಫ್ ಸ್ಟಾಫ್ ಇರ್ತಾರೆ, ಮೆಷಿನರೀಸ್ ಇರ್ತದೆ, ಎಲ್ಲ ಅಪ್ಗ್ರೇಡ್ ಮಾಡಬೇಕಾದ್ರೆ ಒಂದು ಕಾಸ್ಟ್ ಇರುತ್ತೆ. ಮತ್ತೆ ಈಗ ಈ ಕನ್ಸ್ಯೂಮೆಬಲ್ಸ್ ಕಾಸ್ಟ್ ಇದ್ದೇ ಇದೆ. ಅದಕ್ಕೆ ಕನ್ಸ್ಯೂಮೆಬಲ್ಸ್ ತುಂಬಾ ಚೀಪರ್ ಕನ್ಸ್ಯೂಮೆಬಲ್ ಇರ್ಬೋದು, ಎಕ್ಸ್ಪೆನ್ಸಿವ್ ಕನ್ಸ್ಯೂಮೆಬಲ್ ಇರ್ಬೋದು. ಸೊ ಇದೆಲ್ಲ ಈ ದೊಡ್ಡ ಆಸ್ಪತ್ರೆಯಲ್ಲಿ ಸ್ಟ್ಯಾಂಡರ್ಡೈಸೇಷನ್ ಕ್ವಾಲಿಟಿ ಎಲ್ಲ ಇರುವಾಗ ಕ್ವಾಲಿಟಿ ಕೆನಾಟ್ ಕಮ್ ಚೀಪ್, ಕ್ವಾಲಿಟಿ ಇಸ್ ಹ್ಯಾಸ್ ಅ ಪ್ರೈಸ್. ಹಾಗಾಗಿ ದೇರ್ ಇಸ್ ನಥಿಂಗ್ ಕಾಲ್ಡ್ ಚೀಪ್ ಅಂಡ್ ಬೆಸ್ಟ್. ನಿಮಗೆ ಬೆಸ್ಟ್ ಬೇಕಾ ಬೆಸ್ಟ್? ಈಗ ಏನಾಗುತ್ತೆ, ಎಲ್ಲರೂ ಬಂದಾಗ ಆಸ್ಪತ್ರೆಗೆ ಬಂದಾಗ ಅವ್ರು ಹೇಳೋದು ನಮಗೆ ಬೆಸ್ಟ್ ಹೆಲ್ತ್ ಬೆಸ್ಟ್ ಟ್ರೀಟ್ಮೆಂಟ್ ಬೇಕು, ಯಾರು ಕಾಂಪ್ರಮೈಸ್ ಮಾಡಲಿಕ್ಕೆ ಕೇಳೋದಿಲ್ಲ. ಈಗ ಸ್ಟೆಂಟ್, ನಮ್ಮ ಕಾರ್ಡಿಯಾಕ್ ಸ್ಟೆಂಟ್ ಅಂತ ಹೇಳಬೇಕಾದ್ರೆ ಮೊದಲೆಲ್ಲ ಬರ್ತಿದ್ರು ನಮಗೆ ಬೆಸ್ಟ್ ಸ್ಟೆಂಟ್ ಹಾಕಿ ಸರ್ ನಮಗೆ ಏನು ತೊಂದರೆ ಆಗಬಾರ್ದು ಅಂತ. ಈಗ ಬೆಸ್ಟ್ ಸ್ಟೆಂಟ್ ಎಲ್ಲ ತೆಗ್ದಾಯ್ತು, ಈಗ ಎಲ್ಲರಿಗೂ ಒಂದೇ 20,000 ಸ್ಟೆಂಟ್ ಮಾತ್ರ. ಈಗ ಅವನು ಒಬ್ಬ ಎಫೋರ್ಡೆಬಲ್ ಕ್ಲಾಸ್ ಪೇಷಂಟ್ ಬಂದು ಕೂಡ ಇಲ್ಲ ನನಗೆ ವರ್ಲ್ಡ್ ಅಲ್ಲಿರುವ ಬೆಸ್ಟ್ ಸ್ಟೆಂಟ್ ಬೇಕು ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಸ್ಟೆಂಟ್ ಇಲ್ಲ ಈಗ ಹಾಕ್ಲಿಕ್ಕೆ. ಹಾಗಾದ್ರೆ ಅವನು ಏನ್ ಮಾಡ್ಬೇಕು? ರಾಜಕಾರಣಿಗಳಾದ್ರೆ ಹೊರಗಡೆ ಹೋಗ್ಬೋದು, 1,000 ರೂಪಾಯಿ ಆಂಜಿಯೋಪ್ಲಾಸ್ಟಿ ಮಾಡ್ಕೊಂಡು ಬರ್ತಾರೆ, ಕಾಮನ್ ಪಬ್ಲಿಕ್ ಅವನಿಗೆ ಹೊರಗೆ ಹೋಗ್ಲಿಕ್ಕೆ ಆಗ್ತದಾ? ಸೊ ಇದೆಲ್ಲ ಕಾಸ್ಟ್ಗೆ ಆ್ಯಡ್ ಆಗುತ್ತೆ. ನಾವು ಅಪ್ಗ್ರೇಡ್ ಮಾಡಬೇಕಾ, ಆಸ್ಪತ್ರೆಗಳನ್ನು ಅಪ್ಗ್ರೇಡ್ ಮಾಡಬೇಕಾ, ಟೆಕ್ನಾಲಜಿಗೆ ಒಂದು ಕಾಸ್ಟ್ ಇದೆ. ಹಾಗೆ ಎಲ್ಲ ಒಂದು ಒಳ್ಳೆ ಒಂದು ಬ್ರೈನ್ ಅಂತ ಹೇಳಿದ್ರೆ ಒಳ್ಳೆ ಡಾಕ್ಟರ್, ಒಳ್ಳೆ ನರ್ಸ್ಗಳು, ಒಳ್ಳೆ ಟೆಕ್ನಿಷಿಯನ್ಗಳು ಅವರಿಗೆ ನಾವು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅವ್ರಿಗೆ ಪೇಮೆಂಟ್ ಮಾಡಬೇಕು. ಅವರು ಕೂಡ ನಮ್ಮ ಹಾಗೆ ಒಂದು ಸದಸ್ಯರು. ನಮ್ಮ ಹೆಲ್ತ್ ಕೇರ್ ಸಿಸ್ಟಮಲ್ಲಿ ಒಂದು ಡಾಕ್ಟರ್ ಮಾತ್ರ ಅಲ್ಲ, ಅವರೆಲ್ಲರೂ ಒಂದು ಹೆಲ್ತ್ ಕೇರ್ ಸಿಸ್ಟಮ್ನ ಪೂರ ಸದಸ್ಯ ಇರ್ತಾರೆ. ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಬೇಕು. ಈಗ ಏನಾಗಿದೆ, ನರ್ಸಿಂಗ್ ಪ್ರೊಫೆಷನ್ಗೆ ಜನ ಬರೋದಿಲ್ಲ ಹೇಳ್ತಾರೆ. ಯಾಕೆ ಬರೋದಿಲ್ಲ ನರ್ಸಿಂಗ್ ಪ್ರೊಫೆಷನ್ಗೆ? ನಾವು ನರ್ಸಸ್ಗಳಿಗೆ ಒಳ್ಳೆ ಸ್ಯಾಲರಿಗಳೆಲ್ಲ ಕೊಡಲಿಕ್ಕಾದರೆ ಮುಂದೆ ನರ್ಸಿಂಗ್ ಪ್ರೊಫೆಷನ್ಗೆ ಬರ್ತಾರೆ. ಈಗ ಈ ಥರದ ರೂಲ್ಸ್ ಎಲ್ಲ ಬರಲಿಕ್ಕೆ ಶುರುವಾದರೆ ನಾಳೆ ಯಾರು ಮೆಡಿಕಲ್ ಪ್ರೊಫೆಷನ್ಗಂತೂ ಯಾರೂ ಬರೋದಿಲ್ಲ. ಇನ್ನು ಮುಂದಿನ ಪೀಳಿಗೆಗೆ ಯಾರು ಒಳ್ಳೆ ಡಾಕ್ಟರ್ಗಳಿರೋದಿಲ್ಲ, ಒಳ್ಳೆ ಆಸ್ಪತ್ರೆಗಳು, ಒಳ್ಳೆ ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದಾರೆ ಇನ್ನು ಮುಂದೆ ನಮ್ಮ ಮಕ್ಕಳನ್ನು ನಾವು ಮೆಡಿಕಲ್ಗೆ ಹಾಕಬಾರ್ದು ಅಂತ. ಹಾಗಾದರೆ ಮುಂದಿನ ಪೀಳಿಗೆಗಳಿಗೆ ಬಂದವರಿಗೆ ಯಾರು ಟ್ರೀಟ್ಮೆಂಟ್ ಮಾಡಬೇಕು? ಈಗ ನಾವೇ ಇಲ್ಲಿದ್ದವರೇ ಕೆಲಸ. ಈ ಥರದ್ದೆಲ್ಲ ಬಂದರೆ ನಾವು ಯಾಕೆ ಇಲ್ಲಿರಬೇಕು? ನಾವು ಎಲ್ಲಿಯಾದರೂ ಫಾರಿನ್ಗೆ ಹೋಗಬೇಕು, ಅಲ್ಲಿ ಅಲ್ಲಿ ಕೆಲಸ ಮಾಡ್ಬೋದು ಅಂತ. ಎಲ್ಲ ಕಡೆ ವರ್ಲ್ಡ್ ಓವರ್ ಹೆಲ್ತ್ ಕೇರ್ ಈಸ್ ನಾಟ್ ಚೀಪ್.
ಹೆಲ್ತ್ ಕೇರ್ ಚೀಪೆಸ್ಟ್ ಇಸ್ ಇನ್ ಇಂಡಿಯಾ, ಚೀಪೆಸ್ಟ್ ಹೆಲ್ತ್ ಕೇರ್ ಇಸ್ ಚೀಪೆಸ್ಟ್ ಇಸ್ ಇನ್ ಇಂಡಿಯಾ. ಅದಕ್ಕೋಸ್ಕರ ಒಂದು ಕಾರಣ ಗೌರ್ಮೆಂಟ್ 28% ಟ್ಯಾಕ್ಸ್ ಹಾಕೋದು, ಎಲೆಕ್ಟ್ರಿಸಿಟಿ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಎಲ್ಲದಕ್ಕೂ ನಾವು ನ್ಯೂ ಕಮರ್ಷಿಯಲ್ ಅಂದ್ರೆ ಟ್ಯಾಕ್ಸ್ ಮಾಡ್ತೀವಿ. 28% ಟ್ಯಾಕ್ಸ್ ಯಾವುದಕ್ಕೆ? ಇನ್ಸ್ಟ್ರುಮೆಂಟ್ ಇಂಪೋರ್ಟೆಡ್ ಇಂಪೋರ್ಟೆಡ್ ಇನ್ಸ್ಟ್ರುಮೆಂಟ್ಗೆ 28% ಟ್ಯಾಕ್ಸ್ ಇರೋದು. ಈಗ ನಾವು ಅಮೆರಿಕದಲ್ಲಿ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೂ ಅಮೆರಿಕದಲ್ಲಿ ಸಿ ಟಿ ಸ್ಕ್ಯಾನ್ಗೆ ಒಂದು ಸಿ ಟಿ ಸ್ಕ್ಯಾನ್ಗೆ ಸಿಗುವ ಆ ಮೆಷಿನ್ ಅನ್ನೇ ನಾವು ಇಂಡಿಯಾದಲ್ಲಿ ಇದೆ ಮಾತ್ರ ಅಮೆರಿಕದಲ್ಲಿ ಆ ಮೆಷಿನ್ಗೆ ಅವ್ರು ಸ್ವಲ್ಪ ಜಾಸ್ತಿನೇ ಕೊಡ್ತಾರೆ, ನಾವು ಕೂಡ ಕೊಡೋದು ಅಷ್ಟೇನೆ. ಬಟ್ ಒಂದು ಸಿ ಟಿ ಸ್ಕ್ಯಾನ್ ಅಮೆರಿಕದಲ್ಲಿ ಮಾಡಬೇಕಾದ್ರೆ ಅವ್ರಿಗೊಂದು 50,000-60,000 ಆಗ್ತದೆ. ನಾವು ಇಲ್ಲಿ ಮಂಗಳೂರಲ್ಲಿ ಅದನ್ನು 2,000 ಮಾಡ್ತೇವೆ, ಸೇಮ್ ಕಾಸ್ಟ್, ಸೇಮ್ ಮೆಷಿನ್, ಸೇಮ್ ದುಡ್ಡು ನಾವು ಕೊಡ್ತೀವಿ. ಅದು ಡಾಲರ್ ಅಲ್ಲಿ ಅಷ್ಟೇ ಕೊಡ್ಬೇಕು, ನಾವು ಕೊಟ್ಟು ನಾವು 28% ಜಾಸ್ತಿ ಕೊಡ್ಬೇಕು ಇಲ್ಲಿ ಇಂಪೋರ್ಟ್ ಮಾಡ್ಲಿಕ್ಕೆ. ಆದ್ರೆ ನಾವು 2,000 ಸಿ ಟಿ ಸ್ಕ್ಯಾನ್ ಮಾಡ್ಬೇಕು, ಅದು ಹೇಗಾಗತ್ತೆ? ಹಾಗಾಗಿ ನಾವು ಅದನ್ನೆಲ್ಲ ನೋಡಬೇಕು, ಎಲ್ಲ ಸಿಸ್ಟಮ್ ಅನ್ನು ಸರಿ ನೋಡಿಬಿಟ್ಟು ಸರ್ಕಾರ ನಮ್ಮ ಜೊತೆ ಪ್ರೈವೇಟ್ ಪ್ಲೇಯರ್ಸ್ ಎಲ್ಲರ ಜೊತೆ ಸಮಾಲೋಚಿಸ್ಬಿಟ್ಟು ಅದು ಏನು ಮಾಡಬೇಕು ಒಳ್ಳೇದು ಮಾಡಲಿಕ್ಕೆ ಜನರಿಗೆ ಒಳ್ಳೇದಾಗಬೇಕು ಅಂತ. ಸಾಧಾರಣವಾಗಿ ಒಂದು ಬಹಳ ಮುಖ್ಯವಾದ ವಿಷಯ ನಾವು ಗಮನಿಸೋದಿದ್ರೆ, ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಗಬಹುದಾದಂತಹ ಸೌಲಭ್ಯಕ್ಕಿಂತ ಉನ್ನತವಾದ ಸೌಲಭ್ಯವನ್ನು ಖಾಸಗಿ ಆಸ್ಪತ್ರೆಗಳಲ್ಲಿ ಪಡಿತೇವೆ. ಅತ್ಯಂತ ಸಹಜವಾಗಿ ಅದಕ್ಕೆ ಸಂಬಂಧಪಟ್ಟಂತಹ ವೆಚ್ಚವನ್ನು ಭರಿಸಲೇಬೇಕಾಗ್ತದೆ. ಹಣ ಇರಲಿ ಇಲ್ಲದೇ ಇರಲಿ, ಸಾಲ ಮಾಡಿರಲಿ ಅಥವಾ ಮುಂದೆ ಯಾವುದೇ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ, ಇಂತಹ ಸಂದರ್ಭದಲ್ಲಿ ಖಾಸಗಿ ಆಸ್ಪತ್ರೆಗಳ ಮೇಲೆ ಮಾತ್ರ ಈ ಒಂದು ಚೌಕಟ್ಟನ್ನು ನಿಯಮವನ್ನು ಹೇರಿ ಸರ್ಕಾರಿ ಆಸ್ಪತ್ರೆಗಳನ್ನು ಇದಕ್ಕಿಂತ ಹೊರತಾಗಿಟ್ಟಾಗ ಸರ್ಕಾರಿ ಆಸ್ಪತ್ರೆಗಳು ಇನ್ನಷ್ಟು ಗುಣಮಟ್ಟದಲ್ಲಿ ಕುಸಿತ ಆಗುವುದು, ಖಾಸಗಿ ಆಸ್ಪತ್ರೆಗಳು ಕೂಡ ಸೋಲುವಂತಹ ಹಂತ, ಇಂತಹ ಒಂದು ಅವೈಜ್ಞಾನಿಕವಾದ ಮತ್ತು ಜನ ಸ್ನೇಹಿ ಅಲ್ಲದ ಅಥವಾ ವೈದ್ಯರಿಗೆ ಸ್ನೇಹ ಅಲ್ಲದ ಆಸ್ಪತ್ರೆಗಳ ಸ್ನೇಹಿ ಅಲ್ಲದಂತಹ ನಿರ್ಣಯ ಯಾಕೆ ತಗೊಂಡ್ರು, ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾವು ಚರ್ಚಿಸುವುದಕ್ಕಿಂತ ಮೊದಲು ಪುಟ ವಿರಾಮ ತೆಗೆದುಕೊಳ್ಳುವ ಸಮಯ. ಪರಿವೀಕ್ಷಕರೇ, ವೈದ್ಯರ ಸಂಕಟ ಇದು ನಿಜವಾಗಿ ವೈದ್ಯರ ಸಂಕಟ ಮಾತ್ರವೇ ಅಲ್ಲ, ಅಭಿವೃದ್ಧಿಯನ್ನು ಮತ್ತು ಆರೋಗ್ಯದ ಕಾಳಜಿಯನ್ನು ಕ್ಷಣ ಕ್ಷಣವೂ ಕಾಯಬೇಕಾದಂತಹ ನಮ್ಮೆಲ್ಲರ ಸಂಕಟವೂ ಹೌದು. ಮತ್ತಷ್ಟು ವಿವರಗಳು ನಿಮ್ಮ ಮುಂದೆ ತೆರೆದುಕೊಳ್ತವೆ ವಿರಾಮದ ನಂತರ. ಇದೀಗ ವೈದ್ಯರ ಸಂಕಟ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ವೈದ್ಯರ ಸಂಕಟ ಕಾರ್ಯಕ್ರಮ ಇದು. ಡಾಕ್ಟರ್ ಪ್ರಶಾಂತ್ ಮಾರ್ಲಾ ಅವರು, ಡಾಕ್ಟರ್ ಯೂಸುಫ್ ಕುಂಬ್ಳೆ ಅವರು ವೈದ್ಯರ ಸಂಕಟದ ಧ್ವನಿಯಾಗಿ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಂಗಳೂರಿನ ಎರಡು ಪ್ರತಿಷ್ಠಿತ ಮತ್ತು ಸೇವಾ ಸೌಲಭ್ಯಗಳ ಮೂಲಕ ಜನರ ಬಾಯಿಯಲ್ಲಿ ಮಾತಾಗಿರುವಂತಹ ಆಸ್ಪತ್ರೆಗಳ ಪ್ರಮುಖರು ನೀವು, ಪ್ರತಿನಿಧಿಗಳು. ಬಹಳ ಉನ್ನತ ದರ್ಜೆಯ ಸೇವೆಗಳನ್ನು ಇಲ್ಲಿ ಪಡೆದಂತಹ 10 ನಿದರ್ಶನಗಳನ್ನು ಆಗಾಗ ನಾವು ಗಮನಿಸಿದ್ದೇವೆ. ನಮ್ಮ ಮಾಧ್ಯಮದಲ್ಲಿಯೂ ಕೂಡ ಅಂತಹ ಸೇವೆಗಳ ವಿವರಗಳನ್ನು ಕೂಡ ನಾವು ನೀಡಿದ್ದೇವೆ. ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಇದು. ಬಹಳ ಮುಖ್ಯವಾಗಿ ಬರುವಂಥದ್ದು ಒಂದು ಖಾಸಗಿ ಆಸ್ಪತ್ರೆಗಳು ಅಂದ ತಕ್ಷಣ ಹಣದ ವಿಷಯ. ಈಗಾಗಲೇ ನಾವು ಆ ಬಗ್ಗೆ ಚರ್ಚಿಸಿದ್ದೆವು, ಯಾಕೆ ಮೊದಲೇ ಹಣವನ್ನು ಪಾವತಿಸಬೇಕು ಅಥವಾ ರೋಗಿ ಮೃತನಾದರೆ ಶವವನ್ನು ಕೊಡಬೇಕಾದ್ರೆ ಹಣ ಕೊಡದೆ ಆಸ್ಪತ್ರೆಯಲ್ಲಿ ಬಿಡುವುದಿಲ್ಲ, ಆಮೇಲೆ ಸತ್ತಂತಹ ರೋಗಿಯ ಸಾವಿಗೆ ವೈದ್ಯರು ಆಸ್ಪತ್ರೆ ಅಥವಾ ಒಟ್ಟು ವ್ಯವಸ್ಥೆಯ ನಿರ್ಲಕ್ಷ್ಯ ಕಾರಣ ಎಂಬುದಾಗಿ ವೈದ್ಯರ ಮೇಲೆ ಆಸ್ಪತ್ರೆಯ ಎದುರು ಶವವನ್ನಿಟ್ಟು ಪ್ರತಿಭಟನೆ ಇತ್ಯಾದಿ ವಿಚಾರಗಳನ್ನೆಲ್ಲ ಕೇಳ್ತಾ ಇರ್ತವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆಸ್ಪತ್ರೆಯ ಕಡೆಯಿಂದ ವೈದ್ಯರ ಕಡೆಯಿಂದ ಸಮಾಜದ ಜನರ ಬಗ್ಗೆ ಒಂದು ಕಾಳಜಿ ಇರುವ ರೀತಿಯಲ್ಲಿ ಏನನ್ನಾದರೂ ಸಬೂಬು ಹೇಳಲಿಕ್ಕೆ ಸಾಧ್ಯ ಆಗ್ತದ? ಇದು ಅದು ಈ ಆಕ್ಟ್ ಬಂದರೆ ಆಕ್ಟಲ್ಲಿ ಹೇಳೋದು ಏನಂದ್ರೆ, ಯಾರಾದರೂ ಪೇಷಂಟ್ ಡೆತ್ ಆದರೆ ಅದು ಡೆಡ್ ಬಾಡಿ ಹೋಗ್ಲಿ, ದುಡ್ಡು ಕಟ್ಟಬೇಕಂತ ಇಲ್ಲ, ಅದು ಎಷ್ಟಾಗ್ದೂ ತೊಂದರೆ ಇಲ್ಲ, ಇಮಿಡಿಯೇಟ್ ಆಗಿ ಡೆಡ್ ಬಾಡಿ ರಿಲೀಸ್ ಮಾಡಬೇಕು, ಆಮೇಲೆ ಅವರು ಬಂದು ದುಡ್ಡು ಕಟ್ಟಬಹುದು ಅಂದ್ರೆ ಅದಕ್ಕೆ ಏನು ಯಾರು ಗ್ಯಾರಂಟಿ ಇಲ್ಲ. ಪೇಷಂಟ್ ಎಷ್ಟೋ ಸಂದರ್ಭಗಳಲ್ಲಿ ತುರ್ತಾದಂತಹ ಒಂದು ಆಪರೇಷನ್ ಆಗಬೇಕಾಗಿರ್ತದೆ, ವೈದ್ಯರು ಈ ಪೇಷಂಟ್ನ ಪ್ರತಿನಿಧಿಗಳಾಗಿ ಬಂದಿರುವವ್ರ ಹತ್ರ ಈ ತರ ಇದೆ, ಹೀಗೀಗಿದೆ, ತಂದೆಯೋ ತಾಯಿಯೋ ಗಂಡನೋ ಹೆಂಡತಿಯೋ ಅವ್ರ ಹತ್ರ ಸಹಿ ತೆಗೆದುಕೊಂಡು ಆಪರೇಷನ್ ಮಾಡುದದು. ಆಕ್ಚುಲಿ ಬೇರೆ ಕಂಟ್ರಿಯಲ್ಲ ಟ್ರೀಟ್ಮೆಂಟ್ ಮಾಡೋದಕ್ಕೆ ಇದಾದ್ರೆ ಇನ್ಶೂರೆನ್ಸ್ ಇರ್ತದೆ, ಇಲ್ಲಾಂದ್ರೆ ದುಡ್ಡು ಕಂಪ್ಲೀಟ್ ಕಟ್ಟಬೇಕಾಗುತ್ತೆ. ನಮ್ಮ ಪರಿದಸ್ಥಿತಿ ಆ ಥರ ಮಾಡೋಕ್ಕಾಗೋದಿಲ್ಲ. ನಾವು ಏನು ಮಾಡೋದಂದ್ರೆ ಟ್ರಸ್ಟಲ್ಲಿ ನೋಗಿ ಇಷ್ಟು ಖರ್ಚಾಗ್ಬೋದು, 25,000 ಆಗ್ಬೋದು, 50,000 ಆಗ್ಬೋದು, ನಿಮ್ಮ ಹತ್ರ ಈಗ ದುಡ್ಡಿಲ್ಲ ಅಂತ ತೊಂದರೆ ಇಲ್ಲ, ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೇನೆ, ನಾಳೆ ನಾಳಿದ್ದು ಬಂದು ನೀವು ಕಟ್ ಆವಾಗೆಲ್ಲ ಕೊಡ್ತಾರೆ.
ಎಲ್ಲಿ ಏನು ಏನು ಬೇಕಾದ್ರೂ ಮಾಡಿ ಡಾಕ್ಟ್ರೆ, ಎಷ್ಟು ದುಡ್ಡಾದರೂ ತೊಂದರೆ ಇಲ್ಲ, ನಾವು ನಾಳೆ ಬಂದು ಎಲ್ಲ ಸರಿ ಮಾಡ್ತೇನೆ. ಪೇಷಂಟ್ ಡೆತ್ ಆದರೆ ಯಾರಾದರೂ ಬಂದು ಹೇಳ್ತಾರೆ ಈಗ ಡೆತ್ ಆಯ್ತಲ್ಲ ಮತ್ತೆ ಯಾಕೆ ನೀವು ಕಟ್ಟಬೇಕಂತೆ. ಹಾಗಾದರೆ ಪೇಷಂಟ್ ಕೆಲವು ಸರ ಜೆನ್ಯೂನ್ ಆಗಿರ್ಬೋದು, ಅವ್ರದ್ದು ದುಡ್ಡು ಇರಲಿಕ್ಕೆ ಇರಲಿಲ್ಲ, ನಾವು ಅದನ್ನು ನೋಡಿ ನೋಡಿ ಕೆಲವರು ಸ್ವಲ್ಪ ಅಡ್ವಾನ್ಸ್ ಕಟ್ಟಿದ್ರು ಬಂದು ಅದೊಂದು ಲಾ ಆಗಿ ಬಂದರೆ ಪೇಷಂಟ್ ಸತ್ರೆ ಆಸ್ಪತ್ರೆಯಿಂದ ಮಾಡಿದಂತಹ ಸೇವೆಯಲ್ಲಿ ಏನು ಉಳಿಕೆ ಆಗಿರುವುದಿಲ್ಲ, ಅದು ಬಳಕೆ ಆಗಿರ್ತದೆ. ನಾವೆಲ್ಲ ಕೊಟ್ಟಾಗಿರ್ತದೆ, ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಾಗಿರ್ತದೆ. ಆದ್ರೂ ಕೆಲವರು ನಾವೇ ಹೇಳ್ತೀವಿ ಆಯ್ತು ತೊಂದರೆ ಇಲ್ಲ ಡೆಡ್ ಬಾಡಿ ತಗೊಂಡು ಹೋಗಿ ನೀ ಹೋಗಿ ಎರಡು ದಿನ ಬಿಟ್ಟು ಬಂದು ಬನ್ನಿ ಅಂತ. ಎಲ್ಲರಿಗೂ ಆ ಥರ ಹೇಳೋಕ್ಕಾಗೋದಿಲ್ಲ, ಕೆಲವು ಪರಿಚಯ ಇಲ್ಲದವರು ಇರ್ಬೋದು, ಕೆಲವರು ಎಲ್ಲಿಂದ ನಮಗೆ ಗೊತ್ತಿರೋದಿಲ್ಲ, ಯಾರು ದುಡ್ಡು ಇರದವರು ಇರ್ಬೋದು, ಸುಮ್ಮನೆ ಹೇಳಿ ಹೋಗುದು ಮತ್ತೆ ಬರುವುದೇ ಇಲ್ಲ. ಒಂದು ಲಕ್ಷ ಆಯ್ತು ಡಾಕ್ಟರ್ ನಾಳೆ ಬರ್ತೇನೆ ಅಂದೇಳಿ ಅವಾಗ ಸೈನ್ ಮಾಡಿ ಹೋಗುದು, ಮತ್ತೆ ಇವರ ಹಿಂದೆ ಯಾರು ಹೋಗುದು? ಒಂದು ಲಕ್ಷ ಎರಡು ಲಕ್ಷ ಹತ್ರ ಹೋದ್ರೆ ಹಾಸ್ಪಿಟಲ್ ಹೇಗೆ ಮುಂದೆ ಹೋಗುದು? ಅದು ಕಾನೂನಾಗಿ ಬಂದ್ರೆ ಈಸಿ ಆಯ್ತು ಮತ್ತೆ ಜನರಿಗೆ. ಅದು ಕಾನೂನು ಉಂಟಲ್ಲ, ಅಲ್ಲಿ ದುಡ್ಡು ಬಾಡಿ ಕೊಡಿ ನೀವು, ಮತ್ತೆ ನಾವು ನೋಡ್ತೇನೆ ದುಡ್ಡು ಕಟ್ಬಹುದು ಇಲ್ಲಾದ್ರೆ ಇರ್ಬೋದು ಅಂತೇಳಿ. ಅದಕ್ಕೆ ನಾವು ಹೇಳುದು ಅದು ಕಾನೂನಲ್ಲಿ ಬರುದು ವಿಷಯ ಅಲ್ಲ, ಇಲ್ಲಾದ್ರೆ ಗವರ್ನಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ನಮಗೆ ತೊಂದರೆ ಇಲ್ಲ. ಈಗ ಒಂದು ವೇಳೆ ಹಾಗೆ ಕಾನೂನಿನಲ್ಲಿ ಬಂತು ಅಂತ ಆದ್ರೆ ಅವರನ್ನು ಅಡ್ಮಿಟ್ ಮಾಡುವಾಗ ಮತ್ತೆ ಆಪರೇಷನ್ ಮಾಡುವಾಗ ನೋಡ್ಬೇಕಾಗ್ತದೆ. ಇದು ಈಗ ಆಗ್ತದೆ, ಯಾರು ಮಾಡುದೇ ಇಲ್ಲ, ಯಾರು ಮಾಡುದಿಲ್ಲ. ಈ ಕಾನೂನು ಬಂದ್ರೆ ಯಾರಾದ್ರೂ ಹಾಸ್ಪಿಟಲ್ ಅವ್ರು ಆಪರೇಷನ್ ಮಾಡ್ತಾರ, ಅವ್ರು ಗೊತ್ತಿದ್ದು ಏನಾದರೂ ಐ ಸಿ ಯುಲ್ಲಿ ತಗೊಂಡು ಪೇಷಂಟ್ ಎತ್ತಾದ್ರೆ ದುಡ್ಡು ಸಿಗ್ಲಿಕ್ಕೆಲ್ಲ ಅವ್ರು ಕಾನೂನು ಹೇಳ್ತಾರೆ, ಮತ್ತೆ ನೀವು ಬೇರೆ ಕಡೆ ಹೋಗಿ ಅಲ್ಲಾದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತಾರೆ. ಇಲ್ಲಾದ್ರೆ ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಓಕೆ. ಒಟ್ಟು ವೈದ್ಯಕೀಯ ವ್ಯವಸ್ಥೆಯನ್ನು ಗಮನಿಸಿ ಹೇಳುವುದಿದ್ರು, ಒಂದು ಸಲ ಆಪರೇಷನ್ ಥಿಯೇಟರ್ನ ಒಳಗೆ ಹೋದರೆ ಅಂದರೆ ದೇಹದ ಯಾವುದೇ ಭಾಗವನ್ನಾದರೂ ಕೊಯ್ಯುವುದು ಮತ್ತು ಒಳಗೆ ಏನೋ ಡಾಕ್ಟರ್ ಆಗಲೇ ಹೇಳಿದಾಗ ಸ್ಟಂಟ್ ಅಥವಾ ಇತ್ಯಾದಿ ಏನನ್ನಾದರೂ ಕೂರಿಸುವುದು ಮಾಡುವುದು ಇಂಥ ವ್ಯವಸ್ಥೆಗೆ ಒಂದು ದೇಹವನ್ನು ಒಳಪಡಿಸಿದಾಗ ಅದು ಉಳಿಯುವ ಅಥವಾ ಉಳಿಯದಿರುವ ಸಾಧ್ಯತೆ 50-50. ಹೌದು, ಯಾವ ಕಾರಣಕ್ಕೂ ಯಾವುದೇ ಕ್ಷಣದಲ್ಲಿಯೂ ಕೂಡ ವ್ಯವಸ್ಥೆಯಲ್ಲಿ ವ್ಯತ್ಯಾಸ ಆದಾಗ ರೋಗಿ ಅದು ನಮಗೆ ಹೇಳಕ್ಕಾಗುದಿಲ್ಲ. ಕೆಲವು ಸೀರಿಯಸ್ ಪ್ರಾಬ್ಲಮ್ ಇದ್ರೆ 50% ಇರಬಹುದು, ಕೆಲವರಲ್ಲಿ 10% ಇರಬಹುದು, 1%. ಅದು ನಾವು ಅದಕ್ಕೆ ಮುಂಚೆ ಒಂದು ಕನ್ಸರ್ನ್ ಫಾರ್ಮ್ ಅಲ್ಲಿ ಬರೆದು ಕೊಡ್ತೀವಿ ಪೇಷಂಟ್ಗೆ, ಈ ಆಪರೇಷನ್ ಮಾಡ್ಲಿಕ್ಕೆ 1% ಚಾನ್ಸ್ ಉಂಟು ಪೇಷಂಟ್ ಡೆತ್ ಆಗ್ಲಿಕ್ಕೆ, ಅಥವಾ 10% ಚಾನ್ಸ್ ಉಂಟು, ಅಥವಾ 90% ಚಾನ್ಸ್ ಇರುವುದು ಇರ್ತದೆ. ಮಾಡಿಲ್ಲ ಅಂದ್ರೆ 100% ಇರ್ತದೆ, ಮಾಡುವಾಗ 90%, ಆ ತರ ಸಂದರ್ಭ ಕೂಡ ಇರ್ತದೆ. ಅದಕ್ಕೆ ಅವ್ರು ಕನ್ಸರ್ನ್ ಮಾಡಿದ್ಮೇಲೆ ಅಲ್ಲ ಇಷ್ಟು ದುಡ್ಡಾಗುತ್ತದೆ, ಅದಕ್ಕೆಲ್ಲ ಒಂದು ಕನ್ಸರ್ನ್ ಉಂಟು, ಫೈನಾನ್ಷಿಯಲ್ ಕನ್ಸರ್ನ್, ಮೆಡಿಕಲ್ ಕನ್ಸರ್ನ್. ಅದೆಲ್ಲ ಆದ್ಮೇಲೆ ಅಲ್ಲ ನಾವು ಆಪರೇಷನ್ ಶುರು ಮಾಡೋದು, ಅಥವಾ ಐ ಸಿ ಯುಲ್ಲಿ ಅಡ್ಮಿಷನ್ ಟ್ರೀಟ್ಮೆಂಟ್ ಶುರು ಮಾಡೋದು, ಎಲ್ಲ ಕನ್ಸರ್ನ್ ಆದ್ಮೇಲೆ. ಈ ಸುಮ್ಮನೆ ಯಾರು ಅದು ಹೇಳಿದೆ ಇದು ಹೇಳಿದೆ ಅಂತೆಲ್ಲ ಹೇಳ್ಬೋದು, ಮತ್ತೆ ಪ್ರಾಕ್ಟಿಕಲಿ ಅದು ಯಾರಿಗೆ ಹೇಳೋಕ್ಕಾಗುದು? ಎಲ್ಲದಕ್ಕೆ ಕನ್ಸರ್ನ್ ಉಂಟು. ಈಗ ನಾವು ಆಡಿಯೋ ವಿಡಿಯೋ ಕನ್ಸರ್ನ್ ಉಂಟು, ರೆಕಾರ್ಡ್ ಮಾಡ್ತೀವಿ ನಾವು, ಯಾರು ಹೇಳಿದ್ವಿ, ಬಂದವರು ನಾಳೆ ಹೇಳಿದ್ವಿ, ನಮಗೆ ಗೊತ್ತಿಲ್ಲ, ಅದು ಬೇರೆ ಯಾರೋ ಆದ್ರೆ ಹೇಳಿರ್ಬೋದು ಅಂತ ಹೇಳ್ತಾರೆ ಅವರು. ಅದಕ್ಕೆ ಯಾರು ನಿಮಗೆ ರಿಲೇಷನ್ ಏನಂತ ಹೇಳಿ ಎಲ್ಲ ಆಡಿಯೋ ವಿಡಿಯೋ ಮಾಡಿ ಅವಾಗ ದುಡ್ಡು ಕಟ್ಟುವಾಗ ಅವರು ಹೇಳಿದ್ರು ಲೀಗಲೇ ನೀವು ಮಾಡೋದು ಬೇಡ ಅಂತ ಹೇಳಿದ್ರೆ ಮತ್ತೆ ಹಾಸ್ಪಿಟಲ್ ಹೇಗೆ ಮುಂದೆರಿಸೋದು? ಈಗ ನಮ್ದು ನಾವು ಕೂಡ ವೈದ್ಯಕೀಯ ವೃತ್ತಿ ಅಂತ ಹೇಳಿದ್ರೆ ನಾವು ಹೆಚ್ಚಿನ ಸೇವಾ ಮನೋಭಾವದಿಂದಲೇ ಮಾಡೋದು. ಈಗ ನಾವು ದಿನಕ್ಕೆ ಎಷ್ಟೋ ಫ್ರೀ ಪೇಷಂಟ್ಗಳನ್ನು ನೋಡ್ತೀವಿ, ನಾವು ಮಧ್ಯಾಹ್ನ ಊಟ ಮಾಡೋದಿಲ್ಲ, ಟೈಮ್ ಟೈಮ್ಗೆ ತಿಂಡಿ ತಿನ್ನೋದಿಲ್ಲ, ನಮ್ಮ ಮನೆಯವರು ಕಾಯ್ತಾ ಇದ್ರು ಕೂಡ ನಾವು ಹೆಚ್ಚಿನ ಟೈಮು ನಾವು ಆಸ್ಪತ್ರೆಯಲ್ಲಿ ಯಾರೋ ಪೇಷಂಟ್ ಜೊತೆ ಇರ್ತೀವಿ. ನಾವು ಮಾಡಿದ ನಮ್ಮ ಒಂದು ಶ್ರಮಕ್ಕೆ ಒಂದು ಕಿಂಚಿತ್ತು ನಮ್ಮ ಪ್ರತಿಫಲ ಕೇಳಿದರೆ ಅದು ತಪ್ಪ. ಈಗ ನಾನು ಒಂದು ಯುರಾಲಜಿಸ್ಟ್, ನಾವೊಂದು ಪೇಷಂಟ್ಗೆ ಮೂತ್ರ ಕಟ್ಟಿಕೊಂಡು ಬಂದಾಗ ನಾನು ಹೋಗಿ ಕ್ಯಾಥೆಟರ್ ಹಾಕಿದರೆ ನನ್ನದೊಂದು ಚಾರ್ಜ್ ಅಂತ ಇದೆ. ಅದೇ ಥರ ನಾನು ಕೆಲಸ ಮಾಡುವ ಹಾಗೆ ಕೆಲವರು ಬೇರೆ ಕಿದ್ದಕ್ಕೆ ನಮ್ಮ ಮನೆಯಲ್ಲಿ ಒಂದು ಡ್ರೈನ್ ಬ್ಲಾಕ್ ಆಗ್ಬೋದು, ಅದು ಥರ ಹೀಗೇನೆ ನಾವು ಮೂತ್ರ ಬ್ಲಾಕ್ ಆದಾಗೆ ಆ ಡ್ರೈನ್ ಬಂದ ಅವನಿಗೆ ಕ್ಲೀನ್ ಮಾಡಲಿಕ್ಕೆ ಬಂದಾಗ ಅವನೊಂದು 2000 ರೂಪಾಯಿ ಕೇಳಿದರೆ ಕೂಡ ನಾವು ಕೊಡ್ತೇವೆ. ಅದೇ ನಾನು ಡಾಕ್ಟರ್ ರಾತ್ರಿ ಬಂದು ನಾವೊಂದು ಕ್ಯಾಥೆಟರ್ ಸಾಕಿ ನಮ್ಗೆ 2000 ಯಾರು ಕೊಡೋದಿಲ್ಲ, ಕೊಡೋದಿಲ್ಲ. ಹಾಗೆ ನಾವು ಅದೇ ಮಟ್ಟಿಗೆ ಈಗ ನಾವೊಂದು ಡಾಕ್ಟರ್ ಅಂತ ಕೂತ್ರೆ ನಮ್ಗೆ ಯಾರಾದ್ರೂ ಒಂದು ಹಾಲು ಕೊಡ್ತಾರ ಧರ್ಮಕ್ಕೆ, ಅಥವಾ ನಮ್ಗೆ ಏನಾದ್ರು ಅಕ್ಕಿ ಧರ್ಮಕ್ಕೆ ಕೊಡ್ತಾರ? ಏನೂ ಇಲ್ಲ. ನಾವು ಯಾರಾದ್ರೂ ನಾವೊಂದು ಅಂಗಡಿಗೆ ಹೋದ್ರೆ ಅವ್ರು ಡಾಕ್ಟರ್ ಬಂದ್ರು ಅವ್ರಿಗೆ ಒಂದು 10 ರೂಪಾಯಿ ಜಾಸ್ತಿ ಹೇಳಿ ಹಾಗೆ ಹೇಳ್ತಾ ಹೇಗೋ ಹೇಳೋ ಜನರು ಕೂಡ ಇದ್ದಾರೆ. ನಾವು ಅದೆಲ್ಲ ನಮ್ಗೇನಂದ್ರೆ ನಾವು ವೈದ್ಯರು ಎಲ್ಲರೂ ವೈದ್ಯರು ಕೂಡ ಯಾರಿಗೂ ಏನು ಹಾನಿ ಬಯಸಬೇಕು ಅಂತ ಏನು ಮಾಡೋದಿಲ್ಲ, ಎಲ್ಲರೂ ಒಳ್ಳೇದಾಗಬೇಕು, ಪೇಷಂಟ್ಗೆ ಒಳ್ಳೇದಾಗಬೇಕು ಅಂತಲೇ ಮಾಡ್ತಾರೆ. ಇದು ನಾವೊಂದು ನಮ್ಮದೊಂದು ವೃತ್ತಿ, ನಮ್ಮ ವೃತ್ತಿಗೆ ನಾವೊಂದು ಪ್ರತಿಫಲ ಕೇಳ್ತಾ ಇದ್ದೀವಿ. ಆ ಪ್ರತಿಫಲ ಕೆಲವರು ಸೀನಿಯರ್ಸ್ ಸ್ವಲ್ಪ ಪ್ರತಿಫಲ ಜಾಸ್ತಿ ಇರ್ಬೋದು, ಜೂನಿಯರ್ಸ್ ಸ್ವಲ್ಪ ಪ್ರತಿಫಲ ಕಡಿಮೆ ಇರ್ಬೋದು, ಅವರವರ ಅರ್ಹತೆಗೆ ತಕ್ಕಂತೆ ಅವರು ಕೇಳೋದ್ರಲ್ಲಿ ಅದು ತಪ್ಪ. ನಾವು ಒಂದು ಡೆಮೊಕ್ರಟಿಕ್ ಕಂಟ್ರಿ, ಯಾವುದೇ ಒಂದು
ವೃತ್ತಿಯಲ್ಲಿ ಕೂಡ ಅವನಿಗೊಂದು ಇಷ್ಟು ಚಾರ್ಜ್ ಮಾಡು ಅಷ್ಟು ಚಾರ್ಜ್ ಮಾಡು ಅಂತ ಹೇಳು ಒಂದು ಇದು ಇಲ್ಲ, ಗವರ್ಮೆಂಟ್ಗೆ ರೈಟ್ ಇಲ್ಲ ಅದಕ್ಕೆ. ಈಗ ನಮಗೆ ಅವರವರ ವೃತ್ತಿಗೆ ತಕ್ಕಂತೆ ಅವರವರ ಅರ್ಹತೆಗೆ ತಕ್ಕಂತೆ ಅವರು ಒಂದು ಅವರು ಚಾರ್ಜ್ ಮಾಡ್ತಾರೆ, ಅದನ್ನು ನಾವು ಮೊದಲೇ ಹೇಳಿರ್ತೇವೆ. ಅದನ್ನು ಹೇಳೋದ್ರಲ್ಲಿ ನಾವು ಅದೇನು ತಪ್ಪಿಲ್ಲ ಅಂತೇಳಿ ನನ್ನ ಭಾವನೆ. ಇಷ್ಟಾಗಿಯೂ ಕೂಡ ಆಯ್ಕೆ ಇರುವಂಥದ್ದು ಅದನ್ನು ಸವಲತ್ತುಗಳನ್ನು ಯಾರು ಪಡಿತಾರೋ ಅವರಿಗೆ. ಈಗ ನನ್ನನ್ನು ಯಾರು ಕರೆದು ನೀವು ಎಜೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ನೀವು ಇಂಡಿಯಾನಕ್ಕೆ ಬನ್ನಿ ಅಂತ ಯಾರು ಹೇಳುವುದಿಲ್ಲ, ಯಾರು ಕರೆಯುವುದಿಲ್ಲ. ನಾನು ಆಯ್ಕೆಯನ್ನು ನೋಡಿಕೊಂಡು ರೇಟನ್ನು ಗಮನಿಸಿಕೊಂಡು ನನ್ನ ವ್ಯಾವಹಾರಿಕ ಚಾತುರ್ಯವನ್ನು ಇಟ್ಟುಕೊಂಡು ವೈದ್ಯರ ಸ್ವಭಾವ ಭಾವ ನನ್ನ ಅವರ ಪರಿಚಯ ಇತ್ಯಾದಿಗಳನ್ನೆಲ್ಲ ಗಮನಿಸಿಕೊಂಡು ತಾನೆ. ಕರೆಕ್ಟ್. ಈ ಹೀಗಿರುವಾಗ ಈ ಒಟ್ಟು ವ್ಯವಸ್ಥೆಯ ದೃಷ್ಟಿಯಿಂದ ಇತ್ತ ಗ್ರಾಹಕರಿಗೂ ಲಾಭ ಇಲ್ಲ, ಆಸ್ಪತ್ರೆಗೂ ಲಾಭ ಇಲ್ಲ, ವೈದ್ಯರಿಗೂ ಕಷ್ಟ ನಷ್ಟ ತೊಂದರೆ ಅಂದರೆ ಒಟ್ಟು ವ್ಯವಸ್ಥೆಗೆ ಇದರಿಂದ ಮಾರಕವಾದಂತಹ ಪರಿಣಾಮಗಳು ಆಗುವ ನಿಟ್ಟಿನಲ್ಲಿ ನಿಮ್ಮ ಅಳಲನ್ನು ನೋವನ್ನು ಸಂಕಟವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀವಿ. ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಡಾಕ್ಟರ್ ಯೂಸುಫ್ ಕುಂಬಳೆ ಅವರು? ಕೊನೆಗೆ ನಮಗೆ ಒಂದು ಮೆಸೇಜ್, ನಮ್ಮ ಭಾರತ ಡೆಮೊಕ್ರೆಟಿಕ್ ಕಂಟ್ರಿ, ಅದರಲ್ಲಿ ನಾವು ಹಿಂದೆ ಹೋಗಬಾರ್ದು, ನಾವು ಮುಂದರಿಸಬೇಕು. ಮುಂದರಿಸಬೇಕಾದ್ರೆ ಎಲ್ಲರಿಗೆ ಒಂದು ಕಾಂಪಿಟೇಟಿವ್ ಮೆಂಟಾಲಿಟಿಯಲ್ಲಿ ಒಳ್ಳೆ ಟ್ರೀಟ್ಮೆಂಟ್, ಒಳ್ಳೆ ಡಾಕ್ಟರ್, ಒಳ್ಳೆ ಸರ್ವಿಸ್, ಒಳ್ಳೆ ಎಕ್ವಿಪ್ಮೆಂಟ್ಸ್ ಇದ್ದರೆ ವಿತ್ ಅಫೋರ್ಡಬಲ್ ರೇಟ್ ಎಲ್ಲ ಹಾಸ್ಪಿಟಲ್ ಇದಿರುವಾಗ ಡಾಕ್ಟರ್ ಎ ಜೆ ಹಾಸ್ಪಿಟಲ್ ಆಗಿ ಬೇರೆ ಒಂದು ಹಾಸ್ಪಿಟಲ್ ಆಗಿ ನಮಗಿಂತ ಒಳ್ಳೆದವ್ರು ಮಾಡ್ತಾರೆ, ನಮಗಿಂತ ಬೆಟರ್ ಅಫೋರ್ಡಬಲ್ ರೇಟ್ ಕೊಡ್ತಾರೆ. ಕಾಂಪಿಟೇಷನ್ ಇದ್ದರೆ ಸರ್ವಿಸ್ ಒಳ್ಳೆದಾಗ್ತದೆ, ಕಾಂಪಿಟೇಷನ್ ಇದ್ದರೆ ಸರ್ವಿಸ್ ಹಾಗಾದರೆ ಎಲ್ಲರೂ ಎಲ್ಲರಿಗೆ ಅಫೋರ್ಡಬಿಲಿಟಿ ಬರ್ತದೆ, ಸರ್ವಿಸ್ ಒಳ್ಳೆದಾಗ್ತದೆ, ಒಳ್ಳೆ ರೀತಿಯಲ್ಲಿ ಪೇಷಂಟ್ಗೆ ನೋಡ್ಲಿಕ್ಕೆ ಆಗ್ತದೆ. ಇದು ತಿರುಗೆ ಅವರೇ ಕೂಡಿ ಗೌರ್ಮೆಂಟ್ ಹಾಸ್ಪಿಟಲ್ ಅವೆಲ್ಲ ಬಂದು ನೀವು ರೇಟ್ ಫಿಕ್ಸ್ ಮಾಡಿ ಇಷ್ಟಕ್ಕಿಂತ ಜಾಸ್ತಿ ಚಾರ್ಜ್ ಮಾಡಲಿಕ್ಕೆ ಇಲ್ಲ, ಡಾಕ್ಟರ್ಸ್ ಎಲ್ಲ ಅವರಿಗೆಲ್ಲ ಜೈಲ್ ಕಳಿಸ್ಬೇಕು ಆ ಥರ ಬಂದರೆ ಎಲ್ಲರೂ ಗೌರ್ಮೆಂಟ್ ಲೆವೆಲ್ ಬರ್ತಾರೆ, ಪ್ರೈವೇಟ್ ಹಾಸ್ಪಿಟಲ್ಗೆಲ್ಲ ಕ್ಲೋಸ್ ಮಾಡಬೇಕಾಗುತ್ತದೆ. ಈ ಥರ ಒಂದು ಡ್ರಕೋನಿಯನ್ ಆ್ಯಕ್ಟ್ ಬರಬಾರದು ಅಂತ ನಮ್ಮ ಒಂದು ಮೆಸೇಜ್ ಕೊಡ್ತೀವಿ. ಡಾಕ್ಟರ್ ಪ್ರಶಾಂತ್ ಮಾರ್ಲವರು ಏನು ಹೇಳ್ತೀರಿ? ನಾನು ಹೇಳೋದಿಷ್ಟೇ, ನಾವು ಈ ಥರದ್ದೊಂದು ಆ್ಯಕ್ಟ್ಗಳು ಈ ಥರದ್ದೊಂದು ನಮ್ಮ ಮೇಲೆ ಒಂದು ಒತ್ತಡ ಹೇರಿಕೊಂಡು ಮಾಡಿದರೆ ಈಗಾಗಲೇ ವೈದ್ಯಕೀಯ ವೃತ್ತಿಗೆ ಬರುವವರ ಸಂಖ್ಯೆ ಕಡಿಮೆ ಆಗಿದೆ. ನಮ್ಮ ಭಾರತದಲ್ಲಿ ಈಗಾಗಲೇ ಹೇಳುವ ಹಾಗೆ ಡಾಕ್ಟರ್ ಪೇಷಂಟ್ ರೇಷಿಯೋ ತುಂಬಾ ಕಡಿಮೆ ಇದೆ. ಎಲ್ಲರೂ ಹೊರಗೆ ಹೋಗ್ತಾರೆ, ಅವರವ್ರಿಗೆ ಅವರವರ ಜೀವನ ಮುಖ್ಯ, ಅವರು ನಾನು ಚೆನ್ನಾಗಿರಬೇಕು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ಅಂತ ಎಲ್ರಿಗೂ ಇರುತ್ತೆ. ಈ ಥರದೊಂದು ಆ್ಯಕ್ಟ್ಗಳು ಬಂದರೆ ಮುಂದಿನ ಪೀಳಿಗೆಗೆ ಒಳ್ಳೆಯ ಡಾಕ್ಟರ್ಗಳು ಒಳ್ಳೆಯ ಆಸ್ಪತ್ರೆಗಳು ಸಿಗುವುದೇ ಇಲ್ಲ. ನಾವೀಗ ಮೆಡಿಕಲ್ ಕಾಲೇಜಲ್ಲಿ ನೋಡ್ತಾ ಇದ್ದೇವೆ, ಮೆಡಿಕಲ್ಗೆ ಆಸ್ಪೈರಿಂಗ್ ಸ್ಟೂಡೆಂಟ್ಸ್ ಬರೋದೇ ಕಡಿಮೆ ಆಗ್ತಾ ಇದೆ. ಈಗ ಬೇಡ ಬೇರೆ ಯಾವುದು, ಯಾಕಂತ ಹೇಳಿದ್ರೆ ನಮ್ಮ ಪ್ರೊಫೆಷನಲ್ಲಿ ನಾವು ಒಂದು 25-30 ವರ್ಷ ತನಕ, ನಮಗೆ 30 ವರ್ಷ ಆಗುವ ತನಕ ನಾವು ಕಲಿತಾನೆ ಇರ್ತೀವಿ. 30 ವರ್ಷ ಆದಮೇಲೆ ನಾವು ನಮ್ಮ ವೃತ್ತಿಗೆ ಬಂದು ನಾವು ಒಂದು ನಮ್ಮ ವೃತ್ತಿ ಜೀವನ ಸ್ಟಾರ್ಟ್ ಮಾಡಬೇಕು. ಅಷ್ಟೊತ್ತಿಗೆ ಬೇರೆ ಯಾವುದೇ ಪ್ರೊಫೆಷನಲ್ ಇದ್ರೆ ಕೂಡ ಅವನು ಸ್ಟೇಬಲ್ ಆಗಿರ್ತಾನೆ, ಸೆಟ್ಲ್ ಆಗಿರ್ತಾನೆ. ಯಾಕೆ ಅವನು ಬರ್ತಾನೆ? ಒಂದು ವೇಳೆ ಅವನು ಮೆಡಿಕಲ್ಗೆ ಬಂದರೂ ಕೂಡ ಇನ್ನು ಮುಂದೆ ಈ ಥರದೆಲ್ಲ ರೂಲ್ ಬಂದರೆ ನಮ್ಮ ದೇಶದಲ್ಲಿ ಯಾರು ಇನ್ನೂ ಹೆಚ್ಚಿನ ಜನರು ಉಳಿಲಿಕ್ಕಿಲ್ಲ, ಎಲ್ಲರೂ ಹೊರಗೆ ಹೋಗ್ತಾರೆ. ಈಗಾಗಲೇ ನಾವು ಡಾಕ್ಟರ್ ಯೂಸುಫ್ ಅವ್ರು ಹೇಳಿದಾಗೆ ಹಳ್ಳಿಯಲ್ಲಿ ನಾವೀಗ ಹೆಚ್ಚಿನ ಹಳ್ಳಿಗಳಲ್ಲೆಲ್ಲ ಗ್ರಾಮಗಳಲ್ಲೆಲ್ಲ ನೋಡ್ತಾ ಇದ್ದೀವಿ, ಹೊಸ ಪೀಳಿಗೆಯ ಡಾಕ್ಟರ್ಗಳು ಯಾರು ಬಂದೇ ಇಲ್ಲ. ಹೊಸ ಆಸ್ಪತ್ರೆಗಳು ಯಾವುದೇ ಗ್ರಾಮಗಳಲ್ಲಿ ಹೊಸ ಆಸ್ಪತ್ರೆಗಳು ಬರಲಿಲ್ಲ. ಯಾಕೆ ಬರಲಿಲ್ಲ? ಯಾರು ಹಳ್ಳಿಗಳಿಗೆ ಹೋಗಿ ಕೆಲಸ ಮಾಡಲಿಕ್ಕೆ ರೆಡಿ ಇಲ್ಲ. ಯಾಕೆ? ಇಂಥದ್ದೆಲ್ಲ ಒತ್ತಡ ನಮ್ಮ ವೈದ್ಯರ ಮೇಲೆ ಇರುವುದರಿಂದ ಪೇಷಂಟ್ಸ್. ಹಾಗಾಗಿ ನಾವು ಏನಂತ ಹೇಳಿದ್ರೆ ಎಲ್ಲರ ನಮ್ಮ ವೈದ್ಯರುಗಳ ಸಮಾಲೋಚನೆ ಮಾಡಿ ನಾವು ಮುಂದಕ್ಕೆ ಈ ಥರ ಆಗ್ಬೋದು ಅಂತ ಫೋರ್ ಥಿಂಗಿಂಗ್ ದೂರಾಲೋಚನೆ ಕೂಡ ನಮ್ಮ ದೂರಾಲೋಚನೆ ಕೂಡ ನಮ್ಮಲ್ಲಿ ಇರಬೇಕು. ಹೀಗೆ ಮಾಡಿದರೆ ಇನ್ನು 10 ವರ್ಷ ಆದಮೇಲೆ ನಮಗೆ ಇನ್ನೂ ಡಾಕ್ಟರ್ಗಳು ಕಡಿಮೆ ಆಗ್ಬೋದು, ಇನ್ನೂ ನರ್ಸ್ಗಳು ಕಡಿಮೆ ಆಗ್ಬೋದು. ಇನ್ನು 10 ವರ್ಷ ಬಿಟ್ಟು ಅಯ್ಯೋ ನಾವು ಈ ಆ ಟೈಮಲ್ಲಿ ನಾವು ಈ ಥರ ಮಾಡಿದರೆ ನಮ್ಗೆ ಈ ಥರ ಆಗ್ತಾ ಇರಲಿಲ್ಲ ಅಂತ ಆಲೋಚನೆ ಮಾಡಲಿಕ್ಕೆ ಹೋದರೆ ನಮ್ಮ ಕೈ ಮೀರಿ ಇರ್ತದೆ, ಆಮೇಲಿಂದ ಏನು ಮಾಡ್ಲಿಕ್ಕೆ ಸಾಧ್ಯ, ಹಾಗೇನು ಮಾಡಲಿಕ್ಕೆ ಆಗುತ್ತೆ. ಸೊ ನನ್ನದೊಂದೇ ಆಶಯ ಏನಂತ ಹೇಳಿದ್ರೆ ಎಲ್ರದ್ಗೂ ಅವರವರ ಪ್ರಾಬ್ಲಮ್ಗಳಿದೆ, ಆ ಪ್ರಾಬ್ಲಮ್ಗಳನ್ನು ಅರ್ಥ ಮಾಡಿಕೊಂಡು ನಾವೊಂದು ಫೋರ್ ಥಿಂಕ್ ಮಾಡಿಕೊಂಡು ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಹುಡ್ಕೋಬೇಕು ನಾವು. ಓಕೆ, ವೈದ್ಯರ ಸಂಕಟ ನಿವಾರಣೆ ಆಗಲಿ, ಪರಿಣಾಮವಾಗಿ ಇವತ್ತಿಂದಲ್ಲ ನೀವಿಬ್ಬರು ಹೇಳಿದ ಹಾಗೆ ಇನ್ನು ಮುಂದಿನ 10 ವರ್ಷಗಳಲ್ಲಿ ಅಲ್ಲ 100 ವರ್ಷಗಳಲ್ಲಿ ನಮ್ಮ ರಾಷ್ಟ್ರದಲ್ಲಿ
ಉಳಿದ ಯಾವುದೇ ಜಗತ್ತಿನ ರಾಷ್ಟ್ರಗಳಿಗೆ ಹೋಲಿಸಿದರೂ ಅತ್ಯಂತ ಸುಲಭ, ಕಡಿಮೆ ಮತ್ತು ಭರಿಸಲು ಸಾಧ್ಯವಾಗುವಂತಹ ದರ್ಜೆಯಲ್ಲಿ ಸಿಗ್ತಾ ಇರುವಂತಹ ವೈದ್ಯಕೀಯ ಸೌಲಭ್ಯ ಸಿಗಲಿ. ಮೂಲ ವೈದ್ಯರ ಆಶಯ, ಶುಶ್ರೂಷೆಯ ಆಶಯದಲ್ಲಿ ಮನುಕುಲದ ಒಂದು ಉದ್ಧಾರಕ್ಕಾಗಿ, ಅಭ್ಯುದಯಕ್ಕಾಗಿ, ಯೋಗ್ಯ ಆರೋಗ್ಯಕ್ಕಾಗಿ ಇರುವಂತಹ ಈ ವ್ಯವಸ್ಥೆ ಯಾವ ಚ್ಯುತಿಯೂ ಬಾರದೆ ಮುಂದುವರಿಲಿ. ವೈದ್ಯರ ಸಂಕಟ ನಿವಾರಣೆ ಆಗಲಿ, ಅರ್ಥಾತ್ ಅದು ರೋಗಿಗಳ, ನಾಗರಿಕರ ಸಂಕಟದ ನಿವಾರಣೆ ಅನ್ನುವ ಧ್ವನಿಯ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನಮ್ಮ ಜೊತೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡಿದ್ದೀರಿ. ನಿಮ್ಮಿಬ್ಬರಿಗೂ ವಿಶೇಷ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ ವೈದ್ಯರ ಸಂಕಟ. ಇದು ವೈದ್ಯರ ಸಂಕಟ ಮಾತ್ರ ಅಲ್ಲ, ಇದನ್ನು ಮೀರಿದ ರೋಗಿಗಳ ಸಂಕಟದ ನಿವಾರಣೆ ಒಂದರ್ಥದಲ್ಲಿ ನಮ್ಮ ಜವಾಬ್ದಾರಿಯೂ ಹೌದು ಅನ್ನುವುದನ್ನು ನೆನಪಿಸಿಕೊಳ್ತಾ, ಹೇಗೆ ನಮಗೆ ಬೇಕಾದಂತಹ ಉನ್ನತವಾದ, ಅತ್ಯಂತ ಎತ್ತರವಾದಂತಹ, ಸುಖಕರವಾದಂತಹ ವಸ್ತುವಿನ ಆಯ್ಕೆಯಲ್ಲಿ ನಮಗೆ ಸ್ವಾತಂತ್ರ್ಯ ಇದೆಯೋ, ಅದೇ ರೀತಿ ಅದನ್ನು ಕೊಡುವಂತಹ ವ್ಯವಸ್ಥೆಯಲ್ಲಿಯೂ ಕೂಡ ಆ ಸ್ವಾತಂತ್ರ್ಯ ಇದೆ. ಅದನ್ನು ಪಡೆದುಕೊಳ್ಳುವುದು ನಮಗೆ ಬಿಟ್ಟದ್ದು, ನಮ್ಮ ಆಯ್ಕೆಗೆ ಬಿಟ್ಟದ್ದು ಅನ್ನುವ ಒಂದು ಸೂಚನೆಯ ಜೊತೆಗೆ ಈ ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲಕ್ಕಿಂತ ಮುಖ್ಯವಾಗಿ ಸಂಕಟ ವೈದ್ಯರಿಗೂ ಇರಬಾರದು, ರೋಗಿಗಳಿಗೂ ಇರಬಾರದು. ಹಾಗಾಗಲಿ, ನಮಸ್ಕಾರ.